Welcome, dear people, to the happiest new year. This is the first day of this new year. Wonderful that you have tuned in. Welcome to the worship of the living God. His name is Jesus. Praise God for your tuning in. Nana priya sahodara sahodriyare, kristana amulya namadalli nimmanu naavu ee hosa varshada modalane dinadalli nimmanu naavu nimage shubhavannu korutteve. ಮತ್ತು ನಿಮಗಾಗಿ ನಿಮ್ಮ ಜೊತೆಯಲ್ಲಿ ನಾವು ಈ ಹೊಸ ವರ್ಷದ ಮೊದಲನೇ ದಿನವನ್ನು ನೋಡುವುದಕ್ಕೆ ನಾವು ತುಂಬ ಸಂತೋಷವುಳ್ಳವರಾಗಿದ್ದೇವೆ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯದ 22ನೇ ವಚನ ಹೀಗೆ ಹೇಳುತ್ತೆ, ನಾವು ಉಳಿದಿರುವುದು ಯಹೋವನ ಅನುಗ್ರಹದಿಂದಲೇ. ಆ ಮಾತು ಮುಂಚೆ ಎಷ್ಟೋ ಸಲ ನಾನು ಕೂಡ ಹೇಳಿದ್ದೀನಿ, ಆದರೆ ಈ ದಿನ ಅದನ್ನು ಹೇಳುವಾಗ ಅದು ತುಂಬ ತೂಕವುಳ್ಳದ್ದಾಗಿದೆ. ನನ್ನ ಜೀವನದಲ್ಲಿ ತುಂಬ ಅರ್ಥಗರ್ಭಿತವಾಗಿದೆ, ನಿಮ್ಮ ಜೀವನದಲ್ಲಿ ಸಹ. ಯಾಕಂದರೆ ಆತನ ಕೃಪಾವರಗಳು ನಿಂತು ಹೋಗವು, ಅವು ದಿನೇ ದಿನೇ ಹೊಸದಾಗಿ ಒದಗುತ್ತವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಭಾನುವಾರದ ಈ ವರ್ಷದ ಮೊದಲನೇ ದಿನದ ಆರಾಧನೆಯಲ್ಲಿ ನೀವು ಭಾಗವಹಿಸುವಾಗ ಈ ಮಾತುಗಳು ನಿಮ್ಮ ಹೃದಯದಲ್ಲಿ ಮೊಳಗುತ್ತಾ ಇರಲಿ. ನಾವು ಉಳಿದಿರುವುದು ಯಹೋವನ ಅನುಗ್ರಹದಿಂದಲೇ. ಬನ್ನಿರಿ, ಆತನನ್ನು ಸ್ತುತಿಸೋಣ, ಆರಾಧಿಸೋಣ, ಕೊಂಡಾಡೋಣ. ಆಮೆನ್, ಆಮೆನ್ ಟು ದಟ್. ವೆಲ್ಕಮ್. Shakta Deva Harsha ವೀಕ್ಷಕರೇ, ನಾವು ಸಾಧಾರಣವಾಗಿ ನಾವು ಸಭೆಯಾಗಿ ಕೂಡಿ ಬರುವಾಗ ಹೊಸ ವರ್ಷದಲ್ಲಿ ನಮ್ಮ ಸಭೆಯ ಅನೇಕರು ತಮ್ಮ ಅನುಭವ ಸಾಕ್ಷಿಗಳನ್ನು ಕರ್ತನು ಆ ವರ್ಷದಲ್ಲಿ ಅವರನ್ನು ನಡೆಸಿದ ರೀತಿಯನ್ನು ಅವರು ಮುಂದೆ ಬಂದು ಸಭೆಯ ಮುಂದೆ ಹೇಳ್ತಾ ಇದ್ರು. ಆದರೆ ಈಗ ನಮ್ಮ ಸಭೆಯ ಆನ್ಲೈನ್ನಲ್ಲಿ ಮೂಡಿ ಬರ್ತಾ ಇರುವುದರಿಂದ ಈ ಹೊತ್ತು ಆನ್ಲೈನ್ನಲ್ಲಿಯೇ ಕೆಲವು ಸಾಕ್ಷಿಗಳನ್ನು ನಿಮ್ಮೊಂದಿಗೆ ನಾವು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಅದರಲ್ಲಿ ಈ ಹೊತ್ತು ನಮ್ಮ ಮಧ್ಯದಲ್ಲಿ ಬಹಳ ವರ್ಷಗಳಿಂದ ಸಭೆಗೆ ಬರ್ತಾ ಇರುವಂಥ ಕೇಶವ್ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಕೇಶವ್ ಅವರೇ, ಕಾರ್ಯಕ್ರಮಕ್ಕೆ ನಿಮ್ಮನ್ನು ಯೇಸುಕ್ರಿಸ್ತ ನಾಮದಲ್ಲಿ ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ನಮಸ್ತೆ. ತುಂಬ ವೀಕ್ಷಕರೇ, ಪ್ರತಿಯೊಬ್ಬರು ವೀಕ್ಷಕರು ಅಂತ ನಮಸ್ತೆ. ಅದನ್ನು ನನ್ನ ಹೆಸರು ಕೇಶವ್ ಅಂತ. ನಿಮ್ಮ ವೈಯಕ್ತಿಕ ಪರಿಚಯನ ನಿಮ್ಮ ಅಂತಲೆ ಕೆಲವು ಮಾತುಗಳಲ್ಲಿ ಹೇಳ್ಬೋದಲ್ಲ? ಅದಕ್ಕೆ ಮುಂಚೆ ಒಂದು ವಾಕ್ಯ ಒಂದು ನೆನಪು ಬರ್ತದೆ. ಲೂಕ 1:49 ಲೂಕನು ಬರೆದ ಸುವಾರ್ತೆ 1:49. ಸರ್ವಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರವನ್ನು ಮಾಡಿದ್ದಾನೆ, ಆತನು ನಾಮವು ಪರಿಶುದ್ಧವಾದದ್ದು. ಬಹಳ ಚಂದವಾದ ವಾಕ್ಯ. ಹೇಳಿ, ನಿಮ್ಮ ಕಿರಿ ಪರಿಚಯ ಹೇಳಿ. ಏನಂದ್ರೆ, ನಾನು ಅನೇಕ ವರ್ಷಗಳಿಂದ ಈ ಸಭೆಗೆ ಬರ್ತಾ ಇದ್ದೀನಿ, ವಾಕ್ಯ ಕೇಳಿಸ್ಕೊಂಡಿದ್ದೀನಿ.
ಅನೇಕ ಆಶೀರ್ವಾದಗಳು ಆಗಿದೆ ನನಗೆ ಯಾಕಂದ್ರೆ ಅನೇಕ ಅಲ್ಲಿ ನಾವು ಓದೋದು ಬೇರೆ ಇಲ್ಲಿ ತಿಳ್ಕೊಳ್ಳೋದು ತುಂಬಾ ಇದೆ ಅನೇಕ ವಾಕ್ಯಗಳು ಮಾಡಿ ನಾನು ಒಂದು ಕಂಪನಿಯಲ್ಲಿ ಕಾರ್ ಓಡಿಸ್ಕೊಂಡಿದ್ದೀನಿ ನನಗೆ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಇಂಜಿನಿಯರ್ ಒಬ್ಬಳು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾಳೆ ಧರ್ಮಪತ್ನಿ ಕೂಡ ಇದ್ದಾಳೆ ಧರ್ಮಪತ್ನಿನೇ ಇದ್ದಾಳೆ ಇಬ್ಬರು ಮಕ್ಕಳಿದ್ದಾರೆ ಒಬ್ಬಳು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾಳೆ ದೊಡ್ಡವಳು ಮಗ ಮಗಳು ಎಂಟೆಕ್ ಮಾಡ್ತಾ ಇದ್ದಾಳೆ ಮಗ ಇಂಜಿನಿಯರಿಂಗ್ ಮಾಡ್ತಾನೆ ರಾಮಯ್ಯ ಕಾಲೇಜಲ್ಲಿ ಎರಡನೇ ವರ್ಷ ನನಗೆ ಈ ಕೋವಿಡ್-19 ಇರೋದ್ರಿಂದ ತುಂಬ ತೊಂದರೆ ಆಯಿತು ಆದರೂ ಸ್ಯಾಲ್ರಿ ಬರ್ತಾ ಇತ್ತು ನಾನು ಸಾಯಂಕಾಲ ಆಟೋಗೆ ಹೋಗ್ತಾ ಇದ್ದೆ ಆಟೋದಲ್ಲಿ ಇವಾಗೆಲ್ಲ ಆಚೆನೆ ಹೊರಗಡೆ ಹೋಗಿಲ್ಲ ಈಗ ಇಬ್ಬರು ಮಕ್ಕಳು ಪ್ರೊಫೆಷನಲ್ ಕೋರ್ಸ್ ಮಾಡ್ತಾ ಇದ್ದಾರೆ ವೃತ್ತಿಪರ ಕೋರ್ಸ್ನಲ್ಲಿ ಇದಾರಂದ್ರೆ ಫೀಸ್ ಎಷ್ಟೊಂದು ಕಟ್ಟಬೇಕು ಓಡಾಡಬೇಕು ಮಕ್ಕಳಿಗೆ ಓಡಾಡೋಕ್ಕೆಲ್ಲ ಖರ್ಚು ತುಂಬಾ ಖರ್ಚಾಯ್ತು ಬಾಡಿಗೆ ಕಟ್ಟಬೇಕು ತುಂಬಾ ಖರ್ಚಾಯ್ತು ಮನೆ ಬಾಡಿಗೆನೆ ನನಗೆ ಅನೇಕ ದೇವರು ಅನೇಕ ಸಹಾಯ ಮಾಡಿದ್ದಾನೆ ಹೌದು ನನಗೆ ಕೋವಿಡ್ ಅನಿಸ್ಲಿಲ್ಲ ದೇವ್ರ ನಾನು ನಂಬಿದೆ ದೇವರು ಅನೇಕ ಅದ್ಭುತಗಳನ್ನು ನನಗೆ ತುಂಬಾ ಇದು ಮಾಡಿದೆ ಲಾಕ್ಡೌನ್ ನಲ್ಲಿ ನೀವು ಆಟೋ ಓಡಿಸಕ್ ಆಗ್ತಾ ಇರಲಿಲ್ಲ ಕಂಪನಿ ಕೂಡ ಸ್ವಲ್ಪ ದಿನಗಳ ಕಾಲ ಅದು ಕ್ಲೋಸ್ ಆಗಿದೆ ಈಗಲೂ ಕ್ಲೋಸ್ ಆಗಿದೆ ಆನ್ಲೈನ್ ನಲ್ಲಿ ಇರೋದ್ರಿಂದ ಆನ್ಲೈನ್ ನನಗೆ ನಿಮಗೆ ಏನಿಲ್ಲ ಆದರೂ ನಿಮಗೆ ಸಂಬಳ ಅಂತ ಕೊಡ್ತಾ ಇದ್ದಾರೆ ಆದ್ರೂ ಅದು ಇಬ್ಬರು ಮಕ್ಕಳಿಗೆ ಸಾಕಾಗಲ್ಲ ಕಾಲೇಜ್ ಅಡ್ಮಿಷನ್ ತುಂಬಾ ಇದೆ 2 lakhs ವರೆಗೂ ಬೇಕು ನನಗೆ ನಾ ಅದು ಪಾರ್ಟ್ ಟೈಮ್ ಅಲ್ಲಿ ಆಟೋ ಓಡಿಸ್ಕೊಂಡು ಜೀವನ ಹೆಂಗೋ ತಿಳ್ಕೊಂಡು ಅಂದ್ರೆ ನನ್ನ ಜೀವಿತದಲ್ಲಿ ಅನೇಕ ದೇವರ ಅದ್ಭುತ ಕಾರ್ಯಗಳು ಮಾಡಿದ್ದಾನೆ ದೇವರ ಅನೇಕರ ಸಭೆ ಕಡೆಯಿಂದ ಅನೇಕರು ನನಗೆ ಪ್ರಾರ್ಥನೆ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಎಲ್ಲರೂ ಕೇಳಿದ್ದಾರೆ ಪಾಸ್ಟರ್ ಮಿಸಸ್ ಎಲ್ಲರೂ ಎಲ್ಡರ್ಸು ಪ್ರತಿಯೊಬ್ಬರು ಫೋನ್ ಮಾಡಿ ಎಲ್ಲರೂ ಕೇಳಿ ಏನು ನಾನು ನಿಮ್ಗೆ ಏನು ಪ್ರಾಬ್ಲಮ್ ಏನಿದೆ ಎಂದು ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ ದೇವರು ನನಗೆ ಅನೇಕ ಅದ್ಭುತಗಳು ಮಾಡಿದ್ದಾನೆ ನಿಮ್ಮ ಮಕ್ಕಳು ನೀವು ಚೆನ್ನಾಗಿ ಓದಿಸ್ತಾ ಇದ್ದೀರಾ ಅವರು ಓದ್ತಾ ಇದ್ದಾರೆ ಭಾಳ ಸಂತೋಷ ಆದರೆ ಈ 2020 ಲಾಕ್ಡೌನ್ನಿಂದ ನಿಮಗೆ ಆರ್ಥಿಕ ಹೊಡೆತ ಒಂದು ಬಿದ್ದಿದ್ದಲ್ಲದೆ ನಿಮಗೆ ಕೋವಿಡ್-19 ಕೂಡ ನಿಮಗೆ ಜ್ವರ ಸ್ಟಾರ್ಟಿಂಗ್ ಜ್ವರ ಬಂತು ಒಂದು 2 days ನನ್ನ ಸ್ನೇಹಿತರು ಬಂದು ನಾನು ಈ ಥರ ಸ್ನೇಹಿತರ ಹತ್ರ ಹಂಚ್ಕೊಂಡೆ ಈ ಥರ ನನಗೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಅವ್ರು ಹೇಳಿದ್ರು ನೀನು ನಾನು ಗಾಡಿ ಕಾರ್ ತೆಗಿತೀನಿ ಬಾ ಅನ್ನ ಆಮೇಲೆ ಅಲ್ಲಿ ಇಲ್ಲಿಂದ ಶರಾವತಿ ಹೋದೆ ಅಲ್ಲಿ ಅವ್ರು ಹೇಳಿದ್ರು ಸ್ಯಾಚುರೇಷನ್ ಲೆವೆಲ್ಲು ಕಡಿಮೆ ಆಗಿದೆ ನಿಮಗೆ ಆಕ್ಸಿಜನ್ ಬೇಕು ಅಂತ ಹೇಳಿದ್ರು ಸರಿ ಅಲ್ಲಿಂದ ನಾನು ಇನ್ನೊಂದು ಸಿಟಿ ಹಾಸ್ಪಿಟ್ಲಿಗೆ ಹೋದೆ ಅಲ್ಲಿ ಬೆಡ್ ಕಾಲ್ ಇಲ್ಲ ಅಂತ ಹೇಳಿದ್ರು ಅಲ್ಲಿಂದ ಮತ್ತೆ ಮಾರುತಿ ಹಾಸ್ಪಿಟ್ಲಿಗೆ ಅವರು ಇದು ಮಾಡಿದ್ರು ಅಲ್ಲಿ ಹೋಗಿ ಅಡ್ಮಿಂಟ್ ಆದೆ ಅಡ್ಮಿಂಟ್ ಆಗಿ 2 days ಅವರು 85,000 ಇದು ಮಾಡ್ಬಿಟ್ರು ಆಗ ಆರ್ಥಿಕ ನಿಮಗೆ ಒಂದ್ ಕಡೆಯಿಂದ ಆಟೋ ಓಡಿಸದೆ ಹೊಡೆತ ಬಿದ್ದೆ ಜೊತೆಗೆ ಆಸ್ಪತ್ರೆ ಬಿಲ್ ಬೇರೆ ಆಗ ಅನೇಕರು ನನಗೆ ಫೋನ್ ಮಾಡಿ ಹಣ ಸ್ವಲ್ಪ ಸಹಾಯ ಮಾಡಿದರು ಅದು ನನಗೆ ಹಣ ಸಹಾಯ ಮಾಡಿದ ಆಮೇಲೆ ಅಲ್ಲಿಂದ ಕೋವಿಡ್ ಟೆಸ್ಟ್ಗೆ ಅಲ್ಲಿ ಬಂದರು ಕೋವಿಡ್ ಟೆಸ್ಟ್ ಅಂದ್ರೆ ನಿಮಗೆ ಏ ಪಾಸಿಟಿವ್ ಇದೆ ನೀವು ಇದರಿಂದ ಅಂದ್ಬಿಟ್ಟು BBMP ಕಡೆಯಿಂದ ಫೋನ್ ಬಂತು ನಮ್ಮ ಸ್ನೇಹಿತರು ಬಂದು ಅಲ್ಲಿಂದ ಕೋವಿಡ್ ಟೆಸ್ಟ್ ಇದಕ್ಕೆ ಹೋದರು ಕೋವಿಡ್ ಇದಕ್ಕೆ ಹೋದರು ಅಲ್ಲಿ ಒಂದು ವಾರ ನಾನು ಒಂದು ವಾರ ಅಲ್ಲಿ ಇದ್ಬಿಟ್ಟು 14 days ಇದ್ದೆ 14 days ನಾನು ಹಲವಾರು ನನಗೆ ಕೋವಿಡ್ ಟೆಸ್ಟ್ ಕೋವಿಡ್ ಇತ್ತ ಇಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಅಲ್ಲಿ ಒಂದು ನನಗೆ ದೇವರ ಪಾಸಿಟಿವ್ ಬಂತು ಪಾಸಿಟಿವ್ ಅಂತ ಹೇಳಿದ್ರು ಅಲ್ಲಿಂದ ನಾನು ಅಲ್ಲಿ ಹೋಗಿ ಅಡ್ಮಿಂಟ್ ಆದೆ ನನಗೆ ದೇವರು ಎಲ್ಡರ್ಸ್ಗಳಲ್ಲಿ ಡೈಲಿ ನನಗೆ ರಾತ್ರಿ ಹೊತ್ತು ಫೋನ್ ಮಾಡಿ ಎಲ್ಲ ವಿಚಾರಿಸೋರು ದೇವರು ನನಗೆ ಅದ್ಭುತ ರೀತಿಯಲ್ಲಿ ನಡೆಸಿದ್ದಾನೆ ಜೊತೆಗೆ ಸರ್ಕಾರದ ಈ ಕಾರ್ಯಕ್ರಮದಿಂದ ನಿಮ್ಗೆ ಅನುಕೂಲ ಆಗಿದೆ 2 ದಿನಕ್ಕೆ 85,000 14 days ಬರೀ ನನಗೆ 2,000 ಆಯ್ತು ಹೀಗೆ ದೇವರು ನಿಮ್ಮನ್ನು ಎಷ್ಟು ರೀತಿಯಲ್ಲಿ ಆಶೀರ್ವದಿಸಿದ್ದಾನೆ ತುಂಬಾ ಆಶ್ಚರ್ಯಕರ ರೀತಿಯಲ್ಲಿ ನಡೆಸಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ ಇನ್ನೊಂದೇನಂದ್ರೆ ನೀವು ಕೂಡ ಯಾವಾಗ್ಲೂ ಇನ್ನೊಬ್ಬರ ಕಷ್ಟಕ್ಕೆ ಸಹಾಯಕ್ಕೆ ಬೇಗ ಹೋಗ್ತಾ ಇದ್ರಿ ಆದ್ರಿಂದ ನಿಮ್ಮ ಕಷ್ಟದಲ್ಲಿ ಕೂಡ ದೇವರ ಅನೇಕ ಸಹಾಯಗಳನ್ನ ನಿಮ್ಗೆ ಒದಗಿಸಿದ್ದಾನೆ ಮತ್ತು ಈ ಸಮಯದಲ್ಲಿ ನಿಮ್ಮ ಪ್ರಾರ್ಥನಾ ಜೀವಿತ ಹೇಗಿತ್ತು ತುಂಬಾ ಅದ್ಭುತವಾಗಿತ್ತು ಬಿಡಿ ಧೈರ್ಯ ಕೊಟ್ಟಿದ್ದಾರೆ ದೇವರು ಇಲ್ಲಿವರೆಗೂ ಕಾಯ್ದಿದ್ದಾನೆ ಇನ್ನು ಮುಂದೆ ಕಾಯುವಾತನ ಆಗಿದ್ದಾನೆ ಮಾಡಿದ್ದಾನೆ ಬಹಳ ಸಂತೋಷ ಕೇಶವ್ ದೇವರು ನಿಮ್ಮನ್ನ ಆಶೀರ್ವದಿಸಲಿ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳನ್ನು
ಅಭಿವೃದ್ಧಿ ಮಾರ್ಗದಲ್ಲಿ ನಡೆಸಲಿ ಮತ್ತು ನಿಮ್ಮ ಈ ಒಂದು ಸಾಕ್ಷಿಯಿಂದ ಅನೇಕರು ಯೇಸು ಕ್ರಿಸ್ತನಲ್ಲಿ ಅವರ ನಂಬಿಕೆ ದ್ವಿಗುಣಗೊಳ್ಳಲಿ ಬೆಳೀಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಸಾಕ್ಷಿಯನ್ನು ಹಂಚಿಕೊಂಡಿದ್ದೇವೆ. ಸ್ತೋತ್ರವಾಗಲಿ. ಇದೊಂದು ವಿಭಿನ್ನವಾಗಿರುವಂತ ಒಂದು ರೀತಿಯಲ್ಲಿ ಈ ಪ್ರೋಗ್ರಾಮ್ ಅನ್ನು ನಡೆಸಿಕೊಡ್ತಾ ಇದ್ದೇವೆ. ನಮ್ಮ 2020 ನಡೆದಿರುವಂತಹ ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಮಧ್ಯದಲ್ಲಿ ಇವತ್ತು ನಮ್ಮ ಚರ್ಚ್ ಎಲ್ಡರ್ಸ್ ಇದ್ದಾರೆ. ಸಹೋದರ ಜಾರ್ಜ್ ಸುಧಾಕರ್ ಅವರು ಇದ್ದಾರೆ, ನಮಸ್ತೆ. ಆಮೇಲೆ ನಮ್ಮ ಸಹೋದರ ಬ್ರದರ್ ವಿಜಯ್ ಕುಮಾರ್ ಇದ್ದಾರೆ, ನಮಸ್ತೆ ನಮಸ್ತೆ. ಪ್ರೇಸ್ ಗಾಡ್ ಫಾರ್ ದಟ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಸೇವೆ ವಿಚಾರದಲ್ಲಿ ಆಗಲಿ ಅಥವಾ ನಿಮ್ಮ ಹೆಲ್ತ್ ವಿಚಾರದಲ್ಲಿ ಆಗಲಿ, ನಿಮ್ಮ ಮನೆಯಲ್ಲಿ ಏರುಪೇರು ಆಗಿರುವಂಥದ್ದು, ಯಾಕಂದರೆ ಈ ಕೋವಿಡ್ನಿಂದ ಸಮಸ್ಯೆಗಳಾಗಿರುವ ವಿಚಾರದಲ್ಲಿ ಕೂಡ ಸ್ವಲ್ಪ ನಾವು ಅದನ್ನು ತಿಳ್ಕೊಳ್ಬೋದು. ಮತ್ತು ಇದರ ಮುಖಾಂತರ, ನಿಮ್ಮ ಸಾಕ್ಷಿ ಮುಖಾಂತರ ನೋಡ್ತಿರುವಂಥ ನಮ್ಮ ಪ್ರಿಯರಿಗೆ ಇದು ಉತ್ತೇಜನ ಆಗ್ತದಂತ ನಾನು ನೆನೆಸ್ತೇನೆ. ಆದರೆ ಒಂದು ನಾನು ಹೇಳಬಲ್ಲ ಏನಂತಂದರೆ, ನಮ್ಮ ಆನ್ಲೈನ್ ಸರ್ವಿಸ್ಗೆ ಇವತ್ತು ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು, ಜೋಯಲ್ ಅವರಾಗಿರ್ಬೋದು, ಎಡಿಟಿಂಗ್ ಮಾಡ್ತಿರುವಂಥ ನಮ್ಮ ಸಹೋದರ ಆಲ್ವಿನ್ ಆಗಿರ್ಬೋದು, ನಮ್ಮ ಸಿಂಗಿಂಗ್ ಟೀಮ್ ನಾವು ನೋಡುವಾಗ, ಪ್ರತಿಯೊಬ್ಬರು ನಾವು ನೋಡುವಾಗ ವರ್ಷಿಪ್ ಟೀಮ್ನಲ್ಲಿ ಒಂದು ಚಂದವಾಗಿ ಕೋಆರ್ಡಿನೇಷನ್ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನೀವು ನೋಡ್ತಿರುವಂಥ ಈ ಸುಂದರವಾದ ಕಾರ್ಯಕ್ರಮಕ್ಕೆ ಕರ್ತನ ಕೃಪೆಯಿಂದ ಇವರು ಕಾರಣರಾಗಿದ್ದಾರೆ. ಬನ್ನಿ ಬ್ರದರ್ ಜಾರ್ಜ್, ನೀವು ಈ ನಿಮ್ಮ ಕೋವಿಡ್ ಸಮಯದಲ್ಲಿ ವಿಸಿಟ್ ಮಾಡೋಕ್ಕಾಗಲಿಲ್ಲ, ಅನೇಕ ಕಡೆ ಹೋಗೋಕ್ಕಾಗಲಿಲ್ಲ, ಹೇಗೆ ನೀವು ಇದರ ವಿಷಯದಲ್ಲಿ ಕ್ರಮ ತಗೊಂಡ್ರಿ? ದೇವರ ಮಹಾಕೃಪೆಯಿಂದ ಒಂದು ವಿಚಾರವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿಕ್ಕೆ ಸಿದ್ಧನಾಗಿದ್ದೇನೆ. ಏನಂತಂದರೆ, ಕೋವಿಡ್ ಆಗಿ ಲಾಕ್ಡೌನ್ ಅಂದ ಕೂಡಲೇ ನಮ್ಮ ಮನೆಗಳಲ್ಲಿ ಒಂದು ತೀರ್ಮಾನಕ್ಕೆ ಬಂದ್ವಿ. ಏನಂತಂದರೆ, ಎಲ್ಲ ಫ್ಯಾಮಿಲೀಸ್ ಸೇರಿಕೊಂಡು ನಾವೆಲ್ಲರೂ ಕೂಡ ಝೂಮಲ್ಲಿ ಬಂದು ವಾಕ್ಯಗಳನ್ನು ಧ್ಯಾನಿಸೋಣ ಮತ್ತು ದೇವರ ವಾಕ್ಯವನ್ನು ಕಲಿಯೋದಕ್ಕೆ ಇದೊಂದು ಒಳ್ಳೆಯ ಸುಸಂದರ್ಭ. ಆ ಟೆಕ್ನಾಲಜಿಕಲಿ ಕೂಡ ನಮಗೆ ದೇವರು ಕೊಟ್ಟಿರತಕ್ಕಂಥ ಅನೇಕ ಎಕ್ವಿಪ್ಮೆಂಟ್ಸ್ ಮುಖಾಂತರ ನಾವೊಬ್ಬರನ್ನೊಬ್ಬರು ಸಂಧಿಸುವಂತೆ, ದೇವರ ವಾಕ್ಯವನ್ನು ಕಲಿಯುವಂತೆ ಕರ್ತನ ಸಹಾಯ ಮಾಡಿದ್ದಾನೆ. ಸುಮಾರು 10 ಕುಟುಂಬಗಳು ಸೇರಿ 35 ಜನ ಝೂಮ್ ಮೀಟಿಂಗ್ ನಲ್ಲಿ ಸೇರ್ತಾ ಇದ್ದಾರೆ. ವೆರಿ ಗುಡ್, ವೆರಿ ಗುಡ್. ಇದನ್ನ ವಾರಕ್ಕೆ ಎಷ್ಟು ಸಾರಿ ಮಾಡ್ತಿದ್ರಿ? ಎವ್ರಿ ಡೇ ಬೈ 7:00. ಓ ವೆರಿ ಗುಡ್, ವೆರಿ ಗುಡ್. 7 to 7:40. ಹಾಗಾದ್ರೆ ನೀವು ಹೇಳ್ತಿರೋದಂದ್ರೆ, ಇವಾಗ ಇವರು ಹೇಳ್ತಿರೋದು ನೋಡಿದ್ರೆ ನನಗೆ ಅನ್ಸುತ್ತೆ, ಲಾಕ್ಡೌನ್ ಇದ್ರು ಕೂಡ ಈ ವಾಕ್ಯಕ್ಕೆ ಲಾಕ್ಡೌನ್ ಆಗ್ಲಿಲ್ಲ. ಆಮೆನ್. ಆತನ ವಾಕ್ಯಕ್ಕೆ ಮತ್ತು ಆತನ ಕೃಪೆಗೆ, ಯೇಸು ಸ್ವಾಮಿಯ ಕೃಪೆಗೆ ಲಾಕ್ಡೌನ್ ಇರಲಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಹಾಗೆ ಸಹೋದರ ವಿಜಯಕುಮಾರ್ ಅವರು, ನೀವೇನಂತೀರಿ ಇದಕ್ಕೆ, ನಿಮ್ಮ ಸೇವೆ ವಿಚಾರದಲ್ಲಿ ಅಥವಾ ಈ ಲಾಕ್ಡೌನ್ ಹೇಗೆ ನಿಮಗೆ ಅದು ಪರಿವರ್ತನೆ ಒಂದು ಒಂದು ಎಫೆಕ್ಟ್ ಆಗಿದೆ ಅಂತ? ಮೊದಲನೇದಾಗಿ ನಾನು ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಸಮಸ್ಯೆಗಳು ಈ 2020 ಈ ಕೋವಿಡ್ ಅನ್ನೋ ಮೂಲಕ ಬಂದಂಥ ಸಮಸ್ಯೆಗಳು ಎಲ್ಲರಿಗೂ ತಿಳಿದಿದೆ. ಇದು ಪ್ರತಿದಿನ ಒಂದು ರೀತಿಯ ಸವಾಲಾಗಿತ್ತು. ಆದರೆ ಈ ಸವಾಲನ್ನು ಎದುರಿಸೋದಕ್ಕೆ ನಿಜವಾಗ್ಲೂ ನಾವು ನಮ್ಮ ಅನುಭವ ಹೇಳಬೇಕಂದ್ರೆ ಪ್ರಾರ್ಥನೆ.
ವೆರಿ ಗುಡ್. ಪ್ರಾರ್ಥನೆ ಭಕ್ತನ ಬಲವಾಗಿದೆ ಎಂಬುದಾಗಿ. ದೇವವಾಕ್ಯದಲ್ಲಿ ನೋಡುವಾಗ ಅನೇಕ ಭಕ್ತರು ಕೂಡ ಅನೇಕ ಸವಾಲುಗಳನ್ನು ಎದುರಿಸುವಾಗ ಪ್ರಾರ್ಥನೆಯಿಂದಲೇ ಅವರು ಅದನ್ನು ಎದುರಿಸ್ತಿದ್ರು. ಈ ಒಂದು ಅನುಭವ ನನಗೆ ಕೂಡ, ನಾನು ಎನಿಸ್ತೇನೆ ಸೇವೆಯಲ್ಲಿ ಕೂಡ ಅಷ್ಟೇ, ನಾನು ಅಂದ್ಕೊಂಡೆ ಇನ್ನೇನು ನಾವೆಲ್ಲೂ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ, ಇದು ಭಾಳ ಕಷ್ಟದ ಸಮಯ ಎಂಬುದಾಗಿ ತಿಳ್ಕೊಂಡೆ. ಆದರೆ ನಿಜವಾದ ದೇವರು ತನ್ನ ಕೃಪೆ ಬಾಗಿಲು ತೆರೆದು ಈ ಒಂದು ತಂತ್ರಜ್ಞಾನದ ಮೂಲಕ ನಿಜವಾಗ್ಲು ಯಾವುದೋ ಒಂದು ರೀತಿಯಲ್ಲಿ ಆದರೂ ಕೂಡ ದೇವರು ಅದರಲ್ಲಿ ಕೂಡ ತನ್ನ ಕೃಪೆಯನ್ನು ತೋರಿಸಿ ನಾವು ಆ ದೇವರ ಸೇವೆಯನ್ನು ಮಾಡುತ್ತೆ. ಅನೇಕ ಕುಟುಂಬಗಳನ್ನು ಆ ಒಂದು ಝೂಮ್ ಮೂಲಕ ಮತ್ತು ಫೋನ್ ಮೂಲಕ ವಿಡಿಯೋ ಮೂಲಕ ಅವರಿಗೆ ಸಂದೇಶಗಳನ್ನು ಕೊಡುತ್ತಾ ಅವ್ರನ್ನ ಬಲಪಡಿಸುವಂಥ ಒಂದು ಸೇವೆ ದೇವರು ಕೊಟ್ಟಿದ್ದಾನೆ. ನಿಜವಾಗ್ಲು ನಾನು ದೇವರಿಗೆ ಭಾಳ ಕೃತಜ್ಞತೆ ಉಳ್ಳವನಾಗಿ, ಯಾಕಂದರೆ ದೇವರು ತಾನು ಪ್ರಾರಂಭಿಸಿದ ಕೆಲಸವನ್ನು ಯಾವತ್ತೂ ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ನಿಜವಾಗ್ಲು ನನಗೆ ಭಾಳ ಉತ್ತೇಜನಕರವಾಗುವಂತೆ ಈ ಒಂದು ಪ್ಯಾಂಡಮಿಕ್ ಅಂತಾರೆ, ಆದರೆ ನಿಜವಾಗ್ಲು ಇದು ನಮ್ಮ ಸೇವೆಗೆ ಯಾವ ಒಂದು ತಡೆ ಆಗದಂತೆ ನಾವು ಇರುವಂಥ ಸ್ಥಳದಲ್ಲಿಯೇ ಈ ತಂತ್ರಜ್ಞಾನದ ಮೂಲಕ ಅನೇಕರನ್ನು ಸಂಧಿಸಿ ಪ್ರಾರ್ಥಿಸಿ ಉತ್ತೇಜನ ಪಡಿಸುವಂಥ ಒಂದು ಸೇವೆ ಕೊಟ್ಟಿದ್ದಾನೆ. ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಒಬ್ಬರು ಪ್ರಾರ್ಥನೆ ವಿಷಯದಲ್ಲಿ ಹೇಳ್ತಾರೆ, ಇನ್ನೊಬ್ರು ಎಲ್ಲರೂ ಸೇರಿ ವಾಕ್ಯ ಕಲ್ತ್ವಿ ಅಂತಾರೆ. ನನಗೆ ಅನಿಸ್ತದೆ ಇದು ಪ್ಯಾಂಡಮಿಕ್ನಿಂದ ಇನ್ನೊಂದು ವಿಶೇಷವಾದ ಸಂಗತಿ ನನಗೆ ಆಗಿದೆ ಅಂತ ನನಗೆ ಅನಿಸ್ತದೆ. ನನಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಒಂದು ಫ್ಯಾಮಿಲಿ ಟೈಮ್ ಸಿಕ್ಬಿಟ್ಟಿದೆ. ಯಾಕಂದ್ರೆ ಫ್ಯಾಮಿಲಿ ಎಲ್ಲೂ ಹೋಗೋಂಗಿಲ್ಲ, ಹೊರಗಡೆ ತಂದೆ ತಾಯಿ ಮಕ್ಕಳು ಅಜ್ಜಿ ತಾತ ಎಲ್ಲೂ ಹೊರಗಡೆ ಓಡಾಡೋಂಗಿಲ್ಲ. ಅದಕ್ಕೆ ನನಗನ್ಸ್ ಎಲ್ಲರೂ ಕ್ವಾರಂಟೈನ್ ಆಗಿರೋದ್ರಿಂದ ಎಲ್ಲಾರನ್ನು ಅರೆಸ್ಟ್ ಮಾಡಿ ಒಂದ್ ಕಡೆ ಇದ್ದಂಗೆ ಆಗಿದೆ. ಅದು ಒಳ್ಳೇದೇ ಆಯ್ತಾ ಅಂತ, ಯಾಕಂದ್ರೆ ಒಂದೊಂದ್ಸರಿ ಅಪ್ಪ ಕೆಲ್ಸಕ್ಕೆ ಹೋದ್ರೆ ರಾತ್ರಿ 10 ಗಂಟೆಗೆ ಬರೋದು, ಅಷ್ಟರಲ್ಲಿ ಮಗು ಮಲಗ್ಬಿಟ್ಟಿರ್ತದೆ, ಅವ್ರ ಮುಖ ಮತ್ತೆ ನೋಡದೆ ಕಷ್ಟ ಆಗೋದಲ್ವಾ, ಕಷ್ಟ ಆಗೋದು. ಆದ್ರೆ ಇವತ್ತು ನಾವು ಫ್ಯಾಮಿಲಿ ಟೈಮ್ ಅಂತ ನೋಡಿದ್ದೆ, ಫ್ಯಾಮಿಲಿ ಟೈಮ್. ಆದ್ರೆ ಫ್ಯಾಮಿಲಿ ಡಿಫಿಕಲ್ಟೀಸ್ ಕೂಡ ಬಂದಿದೆ. ಈಗ ಇನ್ನೊಂದು ವಿಶೇಷವಾದ ಸುದ್ದಿ ಏನಂತಾನೆ, ಸಂಗತಿ ಅಂತಂದ್ರೆ, ನಮ್ಮ ಸಭೆ ಚಿಕ್ಕದು, ನಮ್ಮ ಸಭೆ ಚಿಕ್ಕದಾಗಿರುವಂತ ಒಂದು ಸಭೆ. ಆದ್ರೂ ಕೂಡ ನಾವು ಮೊದಲು ಇದನ್ನ ಝೂಮ್ ಮೀಟಿಂಗ್ ತರ ಮನೆ ಮನೆಯಿಂದ ಅದನ್ನ ಕಲೆಕ್ಟ್ ಮಾಡಿ ರೆಕಾರ್ಡ್ ಮಾಡಿ ಸೆಲ್ ಫೋನ್ ಅಲ್ಲಿ ಮಾಡಿ ಅದನ್ನೆಲ್ಲ ನಾವು ಪ್ಲಾನ್ ಮಾಡ್ತಾ ಇದ್ವಿ, ನಾವು ಕಲಿತಾ ಇದ್ವಿ ಇದನ್ನ. ಯಾಕಂದ್ರೆ ಇದೆಲ್ಲ ಹೊಸ್ತು ನೋಡಿ, ಇದೆಲ್ಲ ಹೊಸ್ತು ನೋಡಿ. ಅದಕ್ಕೋಸ್ಕರ ದೇವರ ಕೃಪೆಯಿಂದ ಯವನಸ್ಥ ಮಕ್ಕಳೆಲ್ಲರೂ ಸೇರಿ ಮತ್ತು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಇದನ್ನೆಲ್ಲವನ್ನು ತಿಳ್ಕೊಂಡು ಆನ್ಲೈನ್ ಸರ್ವಿಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ರೀ ರೆಕಾರ್ಡೆಡ್ ಮಾಡಿ ಬಿಡುವುದಕ್ಕೆ ದೇವರ ಕೃಪೆಯನ್ನು ಕೊಟ್ಟಿದ್ದಾನೆ. ನನಗನ್ನಿಸ್ತದೆ ಇದು ನಮ್ಮ ಯವನಸ್ಥ ಮಕ್ಕಳಿಗೆ ಐ ವಾಂಟ್ ಟು ಸೇ ಹ್ಯಾಟ್ಸ್ ಆಫ್. ಇಟ್ ಇಸ್ ಅ ವೆರಿ ಗುಡ್ ಟೆಕ್ನಿಕಲ್ ಟೀಮ್, ಭಾಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ದೇವರ ಕೃಪೆಯಿಂದ. ಮತ್ತು ಇದಕ್ಕೆ ಅನೇಕರು ಸಹಕಾರ ಮಾಡಿದ್ದಾರೆ ಮತ್ತು ಅನೇಕರು ತಮ್ಮ ಕಾಣಿಕೆಗಳನ್ನು ಕೂಡ ಅವರು ನಮ್ಗೆ ಕಳಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಈ ಲಾಕ್ಡೌನ್ ಸಮಯದಲ್ಲಿ ನಾವೆಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಆದರೆ ದೇವರ ವಾಕ್ಯ ಇದ್ರ ಮುಖಾಂತರ ಮಾಧ್ಯಮದ ಮುಖಾಂತರ ಹೋಯ್ತು ಅಂದ್ಬಿಟ್ಟು ನಾವು ಸಂತೋಷ ಪಡ್ತೇವೆ. ಆಮೇಲೆ ನಿಮ್ಗೆ ಇನ್ನೂ ಒಂದು ಕೇಳಬೇಕಂತ ಇಷ್ಟಪಡ್ತೀನಿ, ಏನಂತಂದರೆ ನೀವು ಕೋವಿಡ್ ನಿಮಗಾಗಿತ್ತು ಅಂತ ಸುದ್ದಿ ಇತ್ತು, ಅದರ ವಿಷಯದಲ್ಲಿ ಒಂದು ಎರಡು ಮಾತುಗಳನ್ನು ಹೇಳಿ. ನಾನು ಅನ್ಕೊಳ್ತೇನೆ ಕೋವಿಡ್-19 ಅನ್ನುವಾಗ ಅದರಲ್ಲಿ ಒಂದು ದೇವರ ಉದ್ದೇಶವಿತ್ತು. ಆ ದೇವ್ರ ಉದ್ದೇಶ ಏನು ಅಂತಂದರೆ, ಅನಾರೋಗ್ಯಕ್ಕೆ ತುತ್ತೇನೋ ಆಗಿದ್ದೆ, ಆದರೆ ಅದು ಕೋವಿಡ್-19 ಅಂತ ನನಗೆ ಗೊತ್ತಿರಲಿಲ್ಲ. ಸ್ವಲ್ಪ ಗಂಟಲು ನೋವುತ್ತಾ ಇತ್ತು. ಆಗ ನಾನೇನು ಮಾಡಿದೆ, ನನ್ನ ಮಗ ಬಿಡದೆ ನನ್ನನ್ನು ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಅಲ್ಲಿ ಕೋವಿಡ್ ಅಂತಲೇ ಇದು ಮಾಡಿದ್ರು ನನ್ನನ್ನು ಪೇಷಂಟು ಅಂತ. ಸರಿ, ಅಲ್ಲಿ ಹೋದ ನಂತರ ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದೆ. ಅಡ್ಮಿಟ್ ಆದ ಮೇಲೆ ಒಂದು ದಿವಸ ನಾನು ಐ ಸಿ ಯುಲ್ಲಿ ಇರಬೇಕಾಗಿತ್ತು. ಆ ಐ ಸಿ ಯುನಲ್ಲಿ ಇದ್ದು ನೆಕ್ಸ್ಟ್ ಡೇ ನಾನು ವಾರ್ಡ್ಗೆ ಶಿಫ್ಟ್ ಮಾಡಿದ್ಮೇಲೆ ನನ್ನ ಪಕ್ಕದಲ್ಲಿರೋತಕ್ಕಂಥ ಒಬ್ಬ ಪೇಷಂಟು ಭಾಳ ಮಾತಾಡ್ತಾ ಒಳ್ಳೆ ಸ್ನೇಹಿತನಾದ. ಸ್ನೇಹಿತನಾದ ಮೇಲೆ ನೀವು ಯೇಸುಸ್ವಾಮಿನ ಕಡೆಯವರು ಅಂತ ಕೇಳಿದ್ರು. ಹೌದು, ನಾನು ಯೇಸುಸ್ವಾಮಿನ ಪ್ರೀತಿಸ್ತೇನೆ, ಆತನೇ ನಮ್ಮ ರಕ್ಷಕನು ಅಂತ ಹೇಳಿದ್ದೆ. ಸರ್, ನನಗೆ ಕ್ರೈಸ್ತರ ಮೇಲೆ ಒಳ್ಳೆ ಅಭಿಮಾನ ಇದೆ, ನನಗೆ ಯಾಕೆ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳ್ಕೊಳ್ತಾನೆ. ನಾನು ಇಲ್ಲಿಗೆ ಬಂದು 28 ದಿವಸ ಆಯಿತು ಸರ್, ನಾನು ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ ಅನ್ನುವಂಥ ವಿಷಯದಲ್ಲಿ ಕಣ್ಣೀರಿನಿಂದ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿರಿ, ಆದಷ್ಟು ಬೇಗ ನಾನು ಇಲ್ಲಿಂದ ಹೊರಗೋಗಬೇಕು ಅಂತ. ಆಗ ನೀನು ನಂಬಿರೋತಕ್ಕಂಥ ರಕ್ಷಕನು ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲಪ್ಪ, ನೀನು
ನಂಬಿಕೆಯಿಂದ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನೀನು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಕರ್ತನು ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ. ದೇವರ ವಾಕ್ಯ ಹಾಗೆ ಹೇಳ್ತದೆ. ಹಾಗಾದರೆ ಪ್ರಾರ್ಥನೆ ಮಾಡ್ಬೋದಲ್ಲ ಸರ್ ಅಂತ ಕೇಳಿದ. ಆಯಿತು ಮಾಡಿ, ನಾನು ಹೇಳ್ಕೊಟ್ಟಂಗೆ ನೀವು ಮೊದಲು ಪಾಪಗಳಿಗೋಸ್ಕರ ಒಂದು ಪ್ರಾರ್ಥನೆ ಹೇಳ್ಕೊಡ್ತೀನಿ, ಅದನ್ನು ಮಾಡಿದ್ಮೇಲೆ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತಂದೆ. ಅವರು ಆ ಪಾಪ ಪಶ್ಚಾತ್ತಾಪದ ಒಂದು ಆ ಪಾಪದ ಅರಿಕೆಯನ್ನು ಮಾಡಿದ ಕೂಡ್ಲೇ ನಾನು ಅವ್ರಿಗೆ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದ ಮೇಲೆ ಅವತ್ತರ ರಾತ್ರಿ ಒಳ್ಳೆ ನಿದ್ರೆ ಮಾಡಿ ಮರು ದಿವಸ ಬೆಳಿಗ್ಗೆ ಮತ್ತೆ ನನ್ನೊಂದಿಗೆ ನೀನು ಪ್ರಾರ್ಥನೆ ಮಾಡಬೇಕಪ್ಪ ಅಂತಂದಾಗ, ಖಂಡಿತ ಸರ್ ನಾನು ಐ ವಾಸ್ ವೈಟಿಂಗ್ ಫಾರ್ ದಟ್ ಅಂತಂದ. ಹಂಗೆ ಅಂದ್ಕೂಡ್ಲೇ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಸ್ವಲ್ಪ ಹೊತ್ತಾದ ಕೂಡಲೇ ಬೈ 10:30 ಡಾಕ್ಟರ್ಸ್ ರೌಂಡ್ ಬಂದರು. ಬಂದ ಕೂಡಲೇ ಅವ್ರು ಏನು ಹೇಳಿದ್ರು ಅಂತಂದ್ರೆ, ನನ್ನನ್ನು ಚೆಕ್ ಮಾಡಿದ್ಮೇಲೆ ನೆಕ್ಸ್ಟ್ ಅದೇ ಪೇಷಂಟನ್ನು ಹೋಗಿ ಚೆಕ್ ಮಾಡಿದ್ಮೇಲೆ ನಿಮಗೆ ನಾಳೆ ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ, ಇವತ್ತೊಂದು ಪರೀಕ್ಷೆ ಮಾಡಿ ಅಂತ. ಆ ವ್ಯಕ್ತಿ ಅನಾರೋಗ್ಯಕ್ಕೆ ತುತ್ತಾದಂಥವ್ರಿಗೆ ಅವತ್ತು ಎಂಥ ಸಂತೋಷ ಅಂದರೆ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ, ಆ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ. ಖಂಡಿತ ಸರ್ ಯಾವಾಗಲೂ ನೀವು ನನಗೋಸ್ಕರ ಕಂಟಿನ್ಯೂ ಮಾಡಿರಿ ಪ್ರಾರ್ಥನೆ ಮಾಡಲಿಕ್ಕೆ, ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಆ ಒಂದು ಉದ್ದೇಶವನ್ನು ಕರ್ತನು ನನ್ನ ಜೀವಿತದಲ್ಲಿ ನೆರವೇರಿಸುವುದಕ್ಕೋಸ್ಕರ ಆಸ್ಪತ್ರೆಗೆ ನನ್ನನ್ನು ಕರ್ಕೊಂಡು ಹೋಗಿದ್ದ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆದರೆ ನಾನು ಎರಡೇ ದಿವಸದಲ್ಲಿ ಭಾಳ ಚಂದ ಆಗಿತ್ತು, ನನ್ನ ಆರೋಗ್ಯ ಸುಧಾರಿಸ್ಕೊಂಬಿಟ್ಟಿತ್ತು. ನನಗೆ 3 ದಿವಸ ಮತ್ತೆ ಅಬ್ಸರ್ವೇಷನ್ನಲ್ಲಿಟ್ಟು 5ನೇ ದಿವಸ ನನಗೆ ಮನೆಗೆ ಕಳಿಸ್ಕೊಟ್ರು. ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ವೆರಿ ಗುಡ್. ಇದು ಇವರು ಹೇಳಿದ ಒಂದು ರೀತಿ ಏನಂತಂದ್ರೆ, ಇದರಲ್ಲಿ ಒಂದು ಸತ್ಯಾಂಶ ಎದ್ದು ಬರ್ತಾ ಇದೆ ಏನಂತಂದ್ರೆ, ನೀವು ಕೂಡ ಕರ್ತನಿಗೆ ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡುವಾಗ ನಿಮಗೂ ಕೂಡ ಉತ್ತರ ಇದೆ ಅಂದ್ಬಿಟ್ಟು ನಾನು ಖಂಡಿತವಾಗಿ ಹೇಳ್ತೇನೆ. ಯಾಕಂದ್ರೆ ದೇವ್ರ ವಾಕ್ಯ ಅದನ್ನು ಆ ರೀತಿಯಾಗಿ ಹೇಳ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯೋದು ಅಂತ ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ. ಅದಕ್ಕೋಸ್ಕರ ನೀವು ಕೂಡ ಪ್ರಾರ್ಥನೆ ಮಾಡ್ಬೋದು. ಅನಾರೋಗ್ಯ ಆಗ್ಬೋದು ಮತ್ತು ಕೆಲಸವಿಲ್ಲದೆ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ ಕೂಡ ಪ್ರಾರ್ಥನೆಯಲ್ಲಿ ನೀವು ಬಂದಾಗ ದೇವರು ಯೇಸು ಸ್ವಾಮಿಯು ನಿಮಗೆ ಸಹಾಯ ಮಾಡ್ತಾನೆ. ನಮ್ಮ ಸಹೋದರ ವಿಜಯಕುಮಾರ್ ಅವರು ಇದ್ದಾರೆ. ನಿಮ್ಮ ಒಂದು ಕೋವಿಡ್ ವಿಷಯದಲ್ಲಿ ಆದಂಥ ಒಂದು ಎಕ್ಸ್ಪೀರಿಯನ್ಸ್, ಒಂದು ಅನುಭವವನ್ನು ಹಂಚಿಕೊಳ್ತೀರಾ? ನನಗೆ ಕೂಡ ಜ್ವರ ಕೆಮ್ಮು ಕಂಟಿನ್ಯೂಸ್ ಆಗಿ 2 ದಿವಸ ಸತತವಾಗಿತ್ತು. ಮಕ್ಕಳು ಹೇಳ್ತಾ ಇದ್ರು, ಅಪ್ಪ ನೀವು ಚೆಕ್ ಮಾಡ್ಕೊಳ್ರಿ, ಯಾವುದಕ್ಕೂ ಒಳ್ಳೆಯದು ನೀವು ನೆಗ್ಲೆಕ್ಟ್ ಮಾಡ್ಬಿಡ್ರಿ ಅಂದ. ನಾನು ಸ್ವಲ್ಪ ಮಾತ್ರೆ ಗೀತ ತಗೊಂಡು ಏನೋ ಅವಾಯ್ಡ್ ಮಾಡೋಕೆ ಹೋದೆ, ಆದರೆ ನನಗೆ ಸ್ವಲ್ಪ ಅನ್ಈಸಿ ಆಗ್ತಾ ಇತ್ತು. ಸೊ ಆಮೇಲೆ ನನ್ನ ಮಕ್ಕಳು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೆಂಟ್ ಜಾನ್ಸಲ್ಲಿ ಅಲ್ಲಿ ಚೆಕ್ ಮಾಡಿದಾಗ ಪಾಸಿಟಿವ್ ಅಂತ ಗೊತ್ತಾಯಿತು. ಸೊ ನಾನು ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಮಾಡಿ ದೇವ್ರಿಗೆ ಒಪ್ಪಿಸ್ಕೊಟ್ಟೆ, ಕರ್ತನೇ ನಿನ್ನ ಸೇವೆ ನಾನು ಮಾಡಿದ್ದೇನೆ, ಇನ್ನು ಮುಂದೆ ನಿನ್ನ ಸೇವೆ ಮಾಡಲಿಕ್ಕೆ ಕೂಡ ನಿನ್ನ ಆತ್ಮನ ಶಕ್ತಿ ಬಲ ಕೊಡು, ಮತ್ತು ಈ ಸಮಯದಲ್ಲಿ ಕೂಡ ನಾನು ಕುಗ್ಗಿ ಹೋಗದೆ ಸೋತು ಹೋಗದೆ ಇನ್ನೂ ನಾನು ನಿನ್ನಲ್ಲಿ ನಂಬಿಕೆ ಉಳ್ಳವನಾಗಿ ನಡೆಯುವಂತೆ ನಾನು ಕೃಪೆ ಕೊಡು ಅಂತೇಳಿ ನಾನು ಪ್ರಾರ್ಥನಾ ಪರ್ಕ ಹೋದೆ. ನಿಜವಾಗ ಅಲ್ಲಿ ಕೂಡ ದೇವರು, ನಾನು ಅನ್ಕೊಳ್ತೀನಿ ಪ್ರತಿಯೊಂದರಲ್ಲೂ ದೇವರು ಒಂದು ಉದ್ದೇಶ ಇಟ್ಟಿರ್ತಾರೆ. ಸೊ ಬೇರೆಯವರು ಕೋವಿಡಿಂದ ಅನುಭವಿಸಿದ್ರೆ ನೋಡ್ತಾರೆ, ಆದರೆ ಕೋವಿಡ್ ಬಂದಾಗ ನಾವು ಹೇಗೆ ನಾವು ಪ್ರತಿಕ್ರಿಯೆ ಮಾಡ್ತೀವಿ, ವ್ಯತ್ಯಾಸ ಏನು ಅಂತ ನೋಡುವಾಗ ನನಗೆ ದೇವ್ರ ವಾಕ್ಯ ತುಂಬ ಆಧಾರ ಕೊಡ್ತು. ಅಲ್ಲಿ ನಾನು ಸಾಕಷ್ಟು ಸಮಯ ದೇವ್ರ ವಾಕ್ಯವನ್ನು ಓದುವಂಥದ್ದು ಪ್ರಾರ್ಥಿಸುವಂಥದ್ದು, ಮತ್ತು ಅಷ್ಟೇ ಅಲ್ಲ ನಾನಲ್ಲಿ ಪೇಷಂಟ್ ಥರನೇ ಇರಲಿಲ್ಲ. ಬಂದು ಎಷ್ಟೋ ಸರಿ ನರ್ಸ್ ಬೆಡ್ಡಲ್ಲಿ ನೋಡಿದ್ರೆ ನಾನು ಇಲ್ಲದಾ ಇರಲಿಲ್ಲ, ಬೇರೆಯವರಿಗೆ ಪ್ರೇಯರ್ ಮಾಡೋಕ್ಕೆ ಅವರಿಗೆ ಸುವಾರ್ತೆ ಹೇಳಕ್ಕೆ ಹೋಗ್ತಿದ್ದೆ ನಾನು. ಮೇ ಬಿ ಗಾಡ್ ಹ್ಯಾಸ್ ಎ ಡಿಫ್ರೆಂಟ್ ಪರ್ಪಸ್. ಅದಕ್ಕೆ ಯಾವುದೇ ಆಗಲಿ ನಾವು ನೆಗೆಟಿವ್ ಆಗಿ ತಗೊಳ್ತಾ ಇರಲಿಲ್ಲ ನಾನು, ಯಾಕಂದ್ರೆ ದೇವ್ರು ಒಳ್ಳೆಯವನು, ಬೈಬಲ್ ಹೇಳ್ತದೆ ಯಹೋವನು ಒಳ್ಳೆಯವನು ಒಳ್ಳೆಯದನ್ನೇ ಮಾಡ್ತಾನೆ. ಸೊ ಒಳ್ಳೆಯದೇವ್ರು ಒಳ್ಳೆಯದನ್ನೇ ಮಾಡ್ತಾನೆ ಎಂಬುದಾಗಿ ನಾನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಾಗ ನನಗೆ ಸುಮಾರು 10 ದಿವಸ ಅಲ್ಲಿದ್ದೆ ನಾನು. 10 ದಿವಸ ಆದಮೇಲೆ ನನಗೆ ದೇವ್ರು ಡಿಸ್ಚಾರ್ಜ್ ಮಾಡಿದ್ರು. ಮತ್ತು ಅಲ್ಲಿಂದಲೇ ಪ್ರಾರ್ಥನೆ ಫೋನಲ್ಲಿ ಕೆಲವರಿಗೆ ಪ್ರೇಯರ್ ಮಾಡೋಕ್ಕೆ ಕೇಳ್ಕೊಳ್ಳೋವಾಗ ಪ್ರಾರ್ಥನೆ ಮಾಡೋದು ದೇವ್ರ ಕೃಪೆ ಕೊಟ್ಟಿದ್ದಾನೆ. ನಿಜವಾದ ನಾವು ದೇವರಿಗೆ, ಯಾಕಂದ್ರೆ ಒಂದು ವಾಕ್ಯದ ಜ್ಞಾಪಕ ಇದೆ ಅಂದರೆ, ಕಷ್ಟಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವನು ಆಗ ನಾನು ಕೊಂಡಾಡಿದೆ. ಸೊ ಕಷ್ಟಕಾಲ ಬಂತು, ನಾನು ಪ್ರಾರ್ಥನೆ ಮಾಡಿದೆ, ದೇವ್ರು ಉತ್ತರ ಕೊಟ್ಟ. ಈಗ ಕೊಂಡಾಡುವಂತೆ ದೇವರು ಈ ಹೊಸ ವರ್ಷದಲ್ಲಿ ದೇವ್ರು ಮಾಡಿದ ಪಾಪ ಕೊಂಡಾಡುವಂತ ಒಂದು ಅವಕಾಶ ದೇವ್ರು ಕೊಟ್ಟಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ದೇವ್ರ ಮಹಿಮೆ. ವಿಷಯ ಹೇಳಿ ಹೇಳಿ. ಏನಂತಂದ್ರೆ, ಅದೇ ಹಾಸ್ಪಿಟ್ಲಲ್ಲಿರುವಾಗ ಮತ್ತೊಂದು ಸಂಗತಿ ನಡೀತು. ನಾನು ಅನಾರೋಗ್ಯಕ್ಕೆ ತುತ್ತಾದಾಗ ಒಬ್ಬರು ಫೋನ್ ಮಾಡಿ, ನೀವು
ಕರ್ತನ ಮೇಲೆ ನಂಬಿಕೆ ಇಡ್ರಿ ಅಂತಂದ್ರು. ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ನನ್ನಲ್ಲಿರತಕ್ಕಂಥ ಭರವಸೆ ಎಂಥದ್ದು ಅಂತ ಹೇಳಿಬಿಟ್ಟು, ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನಿಗೂ ಯಾವನಾದರೂ ಸರಿ ಎಂದಿಗೂ ಆಶಾಭಂಗ ಪಡಿಸುವುದಿಲ್ಲ ಅಂತ ಹೇಳಿ ಆ ವಾಕ್ಯ ನಿಜವಾಗ್ಲೂ ನನ್ನಲ್ಲಿ ಭಾಳ ದೃಢವಾಗಿ ನಿರೀಕ್ಷೆಯನ್ನು ಕೊಟ್ಬಿಟ್ಟಿತ್ತು. ಅದನ್ನು ಅವ್ರಿಗೆ ಹೇಳಿದಾಗ ಅವರು, ನಿಮ್ಮ ನಂಬಿಕೆನೇ ನಿಮಗೆ ಸ್ವಸ್ಥ ಮಾಡ್ತದೆ ರೀ, ಖಂಡಿತ. ವೆರಿ ಗುಡ್. ನನಗನ್ನಿಸ್ತದೆ ಇವತ್ತು ಇವರಿಬ್ಬರು ಹೇಳಿರುವಂಥ ಒಂದು ವಿಷಯದಲ್ಲಿ ಒಂದು ಎರಡು ಸಂಗತಿ ನನಗೆ ಕಂಡು ಬರ್ತದೆ. ಅದೇನಂತಂದ್ರೆ ಇಬ್ಬರು ಹೇಳಿದರು, ನಾನು ಅಸ್ವಸ್ಥನಾದಾಗ ಇಮಿಡಿಯೇಟ್ ಆಗಿ ನನ್ನ ಮಕ್ಕಳು ನೆರವಾದರು ಅಂತಂದು ನಾವು ನೋಡ್ತೇವೆ. ಮಕ್ಕಳು ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ರು ಅಂತ. ಅದಕ್ಕೆ ಏನು ನೋಡ್ತೀವಿ ಅಂತಂದರೆ, ಮಕ್ಕಳ ತಂದೆ ತಾಯಿಗಳ ಸಂಬಂಧವು ಇಲ್ಲಿ ಚೆನ್ನಾಗಿ ಕಂಡು ಬರ್ತಾ ಇದೆ. ಮಕ್ಕಳು ಕೇಳಿಸ್ಕೊಳ್ತಾ ಇದ್ದೀರಿ, ನಿಮ್ಮ ತಂದೆ ತಾಯಿನ ಗೌರವಿಸ್ರಿ, ಯಾಕಂದ್ರೆ ಸತ್ಯವೇದ ಕೂಡ ಅದೇ ಹೇಳ್ತದೆ. ಮತ್ತು ಇನ್ನೊಂದು ವಿಷಯ ನಮ್ಮ ಸಹೋದರ ಶಿವಕುಮಾರ್ ಅವರು ಹೇಳಿದ್ರು, ಅಲ್ಲಿದ್ದಾಗ ನನಗೆ ಪ್ರಾರ್ಥನೆಗೂ ಕೂಡ ಸಮಯ ಸಿಕ್ತು ಅಂತ ನಾವು ನೋಡ್ತಾ ಇದ್ದೇವೆ. ಅವ್ರು ಹೇಳಿದ್ರು, ನಿಜ ಹೇಳಬೇಕು ಅಂತಂದ್ರೆ ಈ ಲಾಕ್ಡೌನ್ ಟೈಮ್ನಲ್ಲಿ ನಮಗೆ ಟೈಮ್ ಸಿಕ್ಕಿದೆ ವಾಕ್ಯವನ್ನು ಓದೋದಕ್ಕೆ, ಅಧ್ಯಯನ ಮಾಡೋದಕ್ಕೆ, ಮತ್ತು ಜಾಸ್ತಿ ಹೊತ್ತು ಪ್ರಾರ್ಥನೆ ಮಾಡೋದಕ್ಕೆ. ಇದು ನಮಗೆ ಒಳ್ಳೇದೇ ಆಗಿದೆ ಅಂದ್ಬಿಟ್ಟು ನಾವು ನೋಡುವಾಗ, ನಾನು ನಮಗೆ ಒಳ್ಳೇದಾಗಿದೆ ಬೇರೆಯವ್ರಿಗೆ ಹಿಂಗಾಯ್ತು ಅಂತ ಅನ್ನೋಕ್ಕಿಂತ ನಾನು ಒಂದು ಹೇಳ್ತೀನಿ ಏನಂತಂದ್ರೆ, ಯಾರಿಗೆ ಎಂಥದ್ದೇ ಕಷ್ಟ ಬಂದಿದ್ರು ಕೂಡ ನಾವು ಯೇಸು ಕ್ರಿಸ್ತನನ್ನ ನಾವು ಎದುರು ನೋಡಿದ್ರೆ ಅಥವಾ ಆತನನ್ನ ದೃಷ್ಟಿಸಿದ್ರೆ, ಈಗ ನಮ್ಮ ಸಹೋದರ ಹೇಳಿದ್ರು ಆತನನ್ನು ದೃಷ್ಟಿಸುವಂಥವ್ರಿಗೆ ಆಶಾಭಂಗವಾಗೋದಿಲ್ಲ ಅಂತ. ಇದು ಒಂದು ವಿಶೇಷವಾದ ಸುದ್ದಿ. ಮತ್ತು ಕೋವಿಡ್ ಸಮಯದಲ್ಲಿ ಇನ್ನೊಂದು ಆಶ್ಚರ್ಯ ಏನಂತಂದ್ರೆ, ಕುಟುಂಬದ ವಿಷಯದಲ್ಲಿ ಮಾತಾಡಿದ್ವಿ, ಸೇವೆ ವಿಷಯದಲ್ಲಿ ಮಾತನಾಡಿದ್ವಿ, ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡುವಂಥ ವಿಷಯದಲ್ಲಿ, ಒಬ್ರಿಗೊಬ್ರಿಗೂ ಪ್ರಾರ್ಥನೆ ಮಾಡುವಂಥ ವಿಷಯದಲ್ಲಿ ಇದ್ದ ಸ್ಥಳದಲ್ಲೇನೆ. ಆದರೆ ಇವತ್ತು ನಮ್ಮ ಸಭೆಯಲ್ಲಿ ಕೂಡ ಅನೇಕರು ಕಷ್ಟದಲ್ಲಿರುವಾಗ ಸಭಿಕರು ಮುಂದೆ ಬಂದರು. ಯಾಕಂದರೆ ಸಭೆ ಅನ್ನುವಂಥದ್ದು ಒಂದು ಕುಟುಂಬವಾಗಿದೆಯಲ್ಲ, ಈ ಕುಟುಂಬ ಮುಂದೆ ಬಂತು ಅವ್ರಿಗೆ ಸಹಾಯ ಮಾಡುವಂತೆ. ಏನೋ ಎಷ್ಟೊಂದು ಡೈಲಿ ವೇಜಸ್ ಮೇಲೆ ವರ್ಕ್ ಮಾಡುವಂಥವ್ರಿಗೆ ಭಾಳ ಕಷ್ಟ ಆಯಿತು. ಆದರೆ ಅದೇ ಸಮಯದಲ್ಲಿ ಅದನ್ನು ಸ್ಪಂದಿಸಿ, ಅದನ್ನು ಗುರುತಿಸಿ ಮುಂದೆ ಬಂದು ಸಹಾಯಗಳನ್ನು ಮಾಡಿದ್ದಾರೆ. ಇದು ಯಹೋವನಿಂದಲೇ ಬಂದಿರುವಂತಹದ್ದು. ಯೇಸು ಸ್ವಾಮಿ ತಾನೇ ಪ್ರೇರೇಪಣೆ ಕೊಟ್ಟು ಇದನ್ನು ಮಾಡಿಸಿದ್ದಾನಂದ್ರೆ ಯಾವ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ಅನ್ಸದ್ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೀವೊಂದು ವಿಭಿನ್ನವಾಗಿ ಇದನ್ನ ಸಾಕ್ಷಿಯ ವಿಷಯದಲ್ಲಿ ನೋಡಿದ್ದೀರಿ, ಕೇಳಿಸ್ಕೊಂಡಿದ್ದೀರಿ, ಉತ್ತೇಜನ ಪಟ್ಟಿದ್ದೀರಿ ಅಂದ್ಬಿಟ್ಟು ನಂಬಿಕೆ ಇದೆ. ನಿಮಗೆ ಸಾಕ್ಷಿ ಇದ್ರೆ ನಮಗೆ ಫೋನ್ ಮಾಡಿ ನಮಗೆ ತಿಳಿಸ್ರಿ, ಮತ್ತು ಇನ್ನೊಬ್ಬರಿಗೆ ಇದನ್ನು ಹೇಳ್ರಿ. ಕರ್ತ ನಿಮ್ಮನ್ನು ಬಲಪಡಿಸ್ರಿ, ಆಶೀರ್ವದಿಸ್ರಿ. ಆಮೇನ್. ಮತ್ತು ನೀವು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ ತೆಗೆದುಕೊಂಡಿದ್ದಕ್ಕಾಗಿ ಕರ್ತನ ಹೆಸರಿನ ನಿಮ್ಮನ್ನ ನಾನು ವಂದಿಸುವನಾಗಿದ್ದೆ. ದೇವರನಾಮಕ್ಕೆ ಸ್ತೋತ್ರ. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಆಮೇನ್. ಸಯ್ಯಾ ನನ್ನ ಆಧಾರವು ನೀನೆ ಸಯ್ಯಾ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಹೊಸ ವರ್ಷದ ಮೊದಲನೇ ದಿವಸ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್. ನಿಮ್ಮೆಲ್ಲರಿಗೂ ನಮ್ಮ ಸಭೆಯ ಪರವಾಗಿ ನಿಮಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಯಾಕಂದರೆ ಇದು ಹ್ಯಾಪಿ ನ್ಯೂ ಇಯರ್, ಇದು ಸಂತೋಷದ ದಿನ ಇದು. ಅದಕ್ಕೋಸ್ಕರ ಇವತ್ತು ಈ ಮೆಸೇಜ್ ಕೇಳೋಕ್ಕಿಂತ ಮುಂಚೆ, ಈ ಸಂದೇಶವನ್ನು ಕೇಳೋಕ್ಕಿಂತ ಮುಂಚೆ ತಲೆಬಾಗಿಸಿ ಕರ್ತನ ಸಹಾಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ. ಕಳೆದ ವರ್ಷದಲ್ಲಿ ನೀನು ಮಾಡಿರುವಂಥ ಉಪಕಾರಗಳಿಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಕರ್ತನೆ, ನಿನ್ನ ಸನ್ನಿಧಾನಕ್ಕೆ ಬಂದು ಇವತ್ತು ಹೊಸ ವರ್ಷದ ಮೊದಲನೇ ದಿನವನ್ನು ಕಾಣುವ ಕೃಪೆಗೆ ನಡೆಸಿದ್ದಿ, ಇದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತು ಟ್ಯೂನಿನ್ ಮಾಡಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗೂ ನಿನಗೆ ವಂದನೆ ಅಂತ ತಿಳಿಸ್ತೇನೆ ಕರ್ತನೆ. ಅವ್ರು ನೀನು ಆಶೀರ್ವದಿಸು, ಒಬ್ಬೊಬ್ಬನ ಬಲಪಡಿಸು, ನನ್ನೊಂದಿಗೆ ನಮ್ಮ ಒಬ್ಬೊಬ್ಬನ ಉದ್ದೇಶಿಸಿ ಮಾತನಾಡು. ಮನುಷ್ಯನ ಮಾತು ನಿಂತು ಹೋಗಲಿ. ಯೇಸು ಸ್ವಾಮಿ ಹೆಸರು ಬೇಡಿದ್ದೇನೆ ತಂದೆ, ಆಮೆನ್. ಏನು ಕಳೆದ ವರ್ಷ ನೋಡಿದ್ರೆ ಅನೇಕ ಸಂಗತಿಗಳು ನಡೆದು ಹೋಗಿವೆ ಪ್ರಿಯ ಸಹೋದರ ಸಹೋದರಿಯರೇ. ನಿಮ್ಮಲ್ಲಿ ಕೆಲವರು ನಿಮ್ಮ ಪ್ರಿಯರನ್ನು ಕಳ್ಕೊಂಡಿರ್ಬೋದು, ಕೆಲವರು ಇನ್ನೂ ಐ ಸಿ ಯುಲ್ಲಿ ಇದ್ದಾರೋ ಏನೋ ಗೊತ್ತಿಲ್ಲ. ಹೇಗೂ ಕೂಡ ಅದರಿಂದ ಬಿಡುಗಡೆ ಕೊಡುವಂಥ ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ. ಕೆಲವ್ರಿಗೆ ಕೆಲಸ ಹೋಗಿದೆ, ಕೆಲವ್ರಿಗೆ ಅನೇಕ ಕಷ್ಟದಲ್ಲಿ ಬಿದ್ದಿದ್ದಾರೆ. ಮಕ್ಕಳು ಶಾಲೆ ಇಲ್ಲದೆ, ಕಾಲೇಜ್ ಇಲ್ಲದೆ ಕಂಗಾಲಾಗಿದ್ದಾರೆ. ಪೇರೆಂಟ್ಸ್ ಕೂಡ ಅನೇಕ ಸಮಸ್ಯೆದಲ್ಲಿ ಅನೇಕ ಸಮಸ್ಯೆಗೆ ಒಳಪಟ್ಟು ಏನಾಗಿದೆ ಅಂತಂದರೆ, ಅವ್ರಿಗೆ ಟೆಕ್ನಾಲಜಿ ಕೂಡ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥ ಸಮಯದಲ್ಲಿ ಅವರು ಮತ್ತೆ ಅದನ್ನು ಕಲಿಯುವಂತೆ ಅವರು ಪ್ರಯತ್ನಪಟ್ಟು ಅವರು ಕೂಡ ಒಂದು ರೀತಿಯಲ್ಲಿ ಡಿಪ್ರೆಸ್ ಆಗಿದ್ದಾರೆ. ಆದರೂ ಕೂಡ ಅದರಲ್ಲಿ ಕಲಿತು ಮುಂದೆ ಹೋಗುವಂತೆ ದೇವರು ಕೃಪೆ ಕೊಡ್ತಾನೆ. ಅನೇಕ ಸಂಗತಿಗಳು ನಡೆದಿವೆ, ಅದನ್ನೆಲ್ಲವನ್ನು ತಿರುಗಿ ನಾನು ಮತ್ತೆ ಹೇಳೋದಿಲ್ಲ. ಆದರೆ ಒಂದು ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತಂದರೆ, ದೇವರು ಈ ಹೊಸ ವರ್ಷದಲ್ಲಿ ಅನೇಕ ಆಶೀರ್ವಾದಗಳನ್ನು, ಅನೇಕ ವಾಗ್ದಾನಗಳನ್ನು ಕೊಡಲಿಕ್ಕಿದ್ದಾನೆ ನಮಗೆ. ಆ ವಾಗ್ದಾನಗಳನ್ನು ನೋಡೋಣ ನಾವು. ಆದರೆ ನಾವು ಒಂದು ಸಂಗತಿ ನಾವು ಮಾಡಬೇಕು. ಅದು ಯಾವುದು ಅಂತಂದರೆ, ಯೆಶಾಯನು ಬರೆದ ಗ್ರಂಥ 43ನೇ ಅಧ್ಯಾಯದ 18ನೇ ವಚನ ಓದುವಾಗ ಅಲ್ಲಿ ಕರ್ತನು ತಾನೇ, ಯಹೋವನು ತಾನೇ ಮಾತನಾಡಿ ಹೇಳಲಿಕ್ಕಿದ್ದಾನೆ. ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಯಹೋವನು ಹೀಗೆನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಸಾಕು, ಯಹೋವನು ತಾನೇ ಹೇಳ್ತಾ ಇದ್ದಾನೆ. ತನ್ನ ಬಾಯಿ ಮಾತಿನಿಂದ ಹೇಳಿರುವಂಥ ಈ ಮಾತು ಏನಂತಂದರೆ, ಹಳೆ ಸಂಗತಿಗಳನ್ನು ಮರೆತು ಬಿಡ್ರಿ, ಜ್ಞಾಪಕಕ್ಕೆ ತರಬೇಡ್ರಿ ಇದನ್ನು. ಯಾಕಂತಂದರೆ ಕಳೆದು ಹೋದಂಥ ವರ್ಷವನ್ನು ತಿರುಗಿ ನಾವು ಜ್ಞಾಪಕ ಮಾಡೋದಕ್ಕೆಲ್ಲಾದರೂ ಆಗ್ತದ? ಜ್ಞಾಪಕ ಉಳಿದಿದೆ, ಅದನ್ನು ಬಡಿ ಅದನ್ನು ನೆನೆಸುವಂಥದ್ದು ಬೇಡ ಅಂತ ಕರ್ತನು ಹೇಳ್ತಾ ಇದ್ದಾನೆ. ಯಾಕಂದರೆ ವಿ ಹ್ಯಾವ್ ಟು ಮೂವ್ ಆನ್, ನಾವು ಮುಂದೆ ಹೋಗಬೇಕು. ನಾವು ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಡೋಂಟ್ ಕ್ರೈ ಓವರ್ ಸ್ಪಿಲ್ಟ್ ಮಿಲ್ಕ್ ಅಂತ. ಅಂದರೆ ಹಾಲು ಚೆಲ್ಲು ಹೋದರೆ, ಕೆಳಗಡೆ ಬಿದ್ದರೆ ಅದ್ರ ವಿಷಯದಲ್ಲೇ ಇಡೀ ದಿವಸ ಏನೋ ಹತ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಮುಂದೆ ಹೋಗಬೇಕಾಗ್ತದೆ, ಅದನ್ನು ಎಲ್ಲ ಒರೆಸಿ ಅದನ್ನು ಚೇಂಜ್ ಮಾಡಿ ಮತ್ತೆ ಹೊಸದು ನಾವು ಪಾತ್ರೆಯನ್ನು ಇಟ್ಟು ನಾವು ಕಾಯಿಸಿ ಉಪಯೋಗಿಸುವಂಥದ್ದಿದೆ. ಅದಕ್ಕೋಸ್ಕರ ಹೊಸ ಸಂಗತಿಗಳನ್ನು ಕರ್ತನು ಇವತ್ತು ನಮಗೆ ಮಾಡಲಿಕ್ಕಿದ್ದಾನೆ. ಮುಂದೆ ಹೋಗಬೇಕು ಅಂತಂದರೆ, ಯೆಶಾಯನು ಬರೆದ ಗ್ರಂಥ 43ನೇ ಅಧ್ಯಾಯದ 19ನೇ ವಚನ ಓದೋಣ. ಇವಾಗ 18ನೇ ವಚನ ಓದಿದೆವು, ಆದರೆ 19ನೇ ವಚನದಲ್ಲಿ ಯೆಹೋವನು ಏನು ಹೇಳ್ತಿದ್ದಾನೆ ಕೇಳಿಸ್ಕೊಳ್ಳೋಣ. ಇಗೋ ಹೊಸ ಕಾರ್ಯಗಳನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಏನಂತಂದರೆ ಯಹೋವನು ತಾನೇ ಹೇಳ್ತಿದ್ದಾನೆ, ಹಳೆಯದು ಮರೆತು ಬಿಡಿ, ಹೊಸದನ್ನು ನೋಡ್ರಿ ಈಗ ಅಂತ. ಹೊಸ ಸಂಗತಿಗಳನ್ನು ಕರ್ತನು ಇವತ್ತಿನಿಂದ ಮಾಡಲಿಕ್ಕಿದ್ದಾನೆ. ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ಸಂತೋಷ ಪಡು ಸಹೋದರ ಸಹೋದರಿ, ಸಂತೋಷ ಪಡು ಯವನಸ್ಥ ಮಕ್ಕಳೇ, ಸಂತೋಷ ಪಡೀರಿ. ಯಾಕಂದರೆ ಯಹೋವನು ತಾನೇ ಏನೋ ಒಂದು ಹೊಸದು ಮಾಡಲಿಕ್ಕಿದ್ದಾನೆ. ಅದು ಏನು ಹೊಸ ಸಂಗತಿ ಅಂತಂದರೆ, ಅರಣ್ಯದಲ್ಲಿ ಒಂದು ಮಾರ್ಗವನ್ನು ಮಾಡುತ್ತಿದ್ದಾನೆ ಮತ್ತು ಮರುಭೂಮಿಯಲ್ಲಿ ನದಿಗಳನ್ನು ಆತನು ಉಕ್ಕಿಸುತ್ತಾ ಇದ್ದಾನೆ. ಈ ಅರಣ್ಯದಲ್ಲಿ ಏನೋ ಅರಣ್ಯದಲ್ಲಿ ಮಾರ್ಗ ಮಾಡ್ತಾ ಇದ್ದಾನೆ ಅಂತಂದ ತಕ್ಷಣವೇ
ನೀವು ಹಳೆ ಒಡಂಬಡಿಕೆ ಕಥೆಯಲ್ಲಿ ನೋಡಿದ ತಕ್ಷಣ ನಿಮ್ಗೆ ಏನು ಜ್ಞಾಪಕ ಆಗ್ತದೆ ಅಂತಂದ್ರೆ, ನನಗೇನು ನೆನಪಾಗ್ತದೆ ಅಂತಂದರೆ, ಒಂದು ಒಂದು ರಾಷ್ಟ್ರ ನನಗೆ ನೆನಪಾಗ್ತದೆ, ಒಂದು ಒಂದು ದೇಶ ನನಗೆ, ಒಂದು ಜನಾಂಗ ನನಗೆ ನೆನಪಾಗ್ತದೆ. ಅದು ಯಾರು ಅಂತಂದರೆ, ಕರೆಕ್ಟ್, ನೀವು ಥಿಂಕ್ ಮಾಡ್ತಿರೋಂಥದ್ದು ಅದೇ ಇಸ್ರಾಯೇಲ್ ಜನಾಂಗ. ಐಗುಪ್ತ ದೇಶದಲ್ಲಿ ಸೆರೆಯಲ್ಲಿದ್ದಂಥವರನ್ನು ಬಿಡಿಸಿಕೊಂಡು ಬಂದು ದಾರಿ ಉದ್ದಕ್ಕೂ ಅವರನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಂದ ಯಹೋವನು. ಅದು ಮಾರ್ಗವನ್ನು ಮಾಡದಂತೆ, ಎಲ್ಲಿ ಅರಣ್ಯದಲ್ಲಿ, ಅರಣ್ಯದಲ್ಲಿ ರೋಡ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದಂದರೆ, ಆ್ಯಂಡ್ ರೋಡ್ ಅಂದರೆ ಆ್ಯಕ್ಚುಲಿ ರೋಡ್ ಮಾಡುವಂಥದ್ದಲ್ಲ, ಆದರೆ ಅಲ್ಲಿರುವಂಥ ಒಂದು ಸ್ಥಳದಿಂದ ಎ ಟು ಬಿ ಅಂತ ನೋಡುವಾಗ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾಗಿದ್ರೆ ತಾನೇ ತನ್ನ ಆ ಒಂದು ಮೇಘಸ್ತಂಭದಿಂದ ಹಗಲಲ್ಲಿ, ಅಗ್ನಿಸ್ತಂಭ ರಾತ್ರಿಯಲ್ಲಿ ಅವ್ರನ್ನ ನಡೆಸ್ಕೊಂಡು ನಡೆಸ್ಕೊಂಡು ಬಂದು ವಾಗ್ದಾತ ದೇಶಕ್ಕೆ ಸೇರಿಸುವವರೆಗೂ ಅವರನ್ನು ಬಿಡಲಿಲ್ಲ ಕರ್ತನು. 40 ವರ್ಷ, ಸುಮಾರು 40-50 ಲಕ್ಷ ಜನಕ್ಕೆ ಊಟ ಹಾಕಿದ. 40 ವರ್ಷ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎಲ್ಲವನ್ನು ಕೊಟ್ಟು ಅವರಿಗೆ ನೀರನ್ನು ದಯಪಾಲಿಸಿ ಕರ್ತನು ಅವರನ್ನು ನಡೆಸ್ಕೊಂಡು ಬಂದ. ಆ ಮಾರ್ಗದಲ್ಲಿ ಅನೇಕ ಸಮಸ್ಯೆಗಳು ಆದವು, ಆದರೂ ಕೂಡ ಯಹೋವನು ನಂಬಿಗಸ್ತನಾಗಿದ್ದನೆಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಹೇಗೆ ನಡೆಸಿದಂತೆ? ತನ್ನ ಪ್ರಸನ್ನತೆಯಿಂದ. ಹೇಗೆ ನಡೆಸಿದಂದರೆ? ತನ್ನ ಪ್ರಸನ್ನತೆಯಿಂದ. ಅದಕ್ಕೋಸ್ಕರ ಅರಣ್ಯಕಾಂಡ 9ನೇ ಅಧ್ಯಾಯದಲ್ಲಿ ಒಂದು ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ, ನೋಡೋಣ ಯಾವ ರೀತಿಯಾಗಿ ಆ ಮೇಘಸ್ತಂಭದಿಂದ ಮತ್ತು ಆ ಅಗ್ನಿಸ್ತಂಭದಿಂದ ಆತನು ನಡೆಸಿದನೆಂದ್ಬಿಟ್ಟು ನಾವು ನೋಡ್ತೇವೆ. ಇಲ್ಲಿ 15ನೇ ವಚನದಿಂದ ಓದಿಕೊಳ್ಳೋಣ. ಅರಣ್ಯಕಾಂಡ ಮತ್ತು 9ನೇ ಅಧ್ಯಾಯದ 15ನೇ ವಚನದಿಂದ ನಾವು ಓದಿಕೊಳ್ಳೋಣ. 15ರಿಂದ ಓದಿಕೊಳ್ಳುವಾಗ 19ರವರೆಗೆ ಸಾಕು, 19ರವರೆಗೆ ಸಾಕು. ಇಸ್ರಾಯೇಲ್ಯರು ದೇವದರ್ಶನದ ಗುಡಾರವನ್ನು ಎತ್ತಿ ನಿಲ್ಲಿಸಿದ ದಿನದಲ್ಲಿ ಮೇಘವು ಅದರ ಮೇಲೆ ಮುಚ್ಚಿಕೊಂಡಿತು. ಅದು ಸಂಜೆಯಿಂದ ಮುಂಜಾನೆಯವರೆಗೆ ಬೆಂಕಿಯಂತೆ ಕಾಣಿಸುತ್ತಿರುವುದು, ನಿತ್ಯವೂ ಹಾಗೆಯೇ ಇರುವುದು. ಮೇಘವು ದೇವಸ್ಥಾನವನ್ನು ಮುಚ್ಚಿಕೊಂಡಿರುವುದು, ರಾತ್ರಿ ವೇಳೆಯಲ್ಲಿ ಆ ಮೇಘವು ಬೆಂಕಿಯಂತೆ ಕಾಣಿಸುವುದು. ಆ ಮೇಘವು ಗುಡಾರದಿಂದ ಮೇಲಕ್ಕೆ ಎದ್ದಾಗ ಇಸ್ರಾಯೇಲ್ಯರು ಮುಂದಕ್ಕೆ ಪ್ರಯಾಣ ಮಾಡುವರು. ಆ ಮೇಘವು ಎಲ್ಲಿ ನಿಲ್ಲುವುದೋ ಅಲ್ಲಿ ಇಸ್ರಾಯೇಲ್ಯರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳುವರು. ಯಹೋವನ ಅಪ್ಪಣೆಯನ್ನು ಹೊಂದಿ ಇಸ್ರಾಯೇಲ್ಯರು ಪ್ರಯಾಣ ಮಾಡುವರು. ಯಹೋವನ ಅಪ್ಪಣೆಯನ್ನು ಹೊಂದಿ ಅವರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳುವರು. ಆ ಮೇಘವು ದೇವದರ್ಶನದ ಗುಡಾರದ ಮೇಲಿರುವ ತನಕ ಅವರು ಇದ್ದ ಸ್ಥಳದಲ್ಲೇ ಇರುವರು. ಆ ಮೇಘವು ಬಹು ದಿನದವರೆಗೂ ದೇವದರ್ಶನದ ಗುಡಾರದ ಮೇಲೆ ಇರುವ ಸಂದರ್ಭದಲ್ಲಿ ಇಸ್ರಾಯೇಲ್ಯರು ಯಹೋವನ ಸೂಚನೆಯನ್ನು ಅನುಸರಿಸಿ ಪ್ರಯಾಣ ಮಾಡದೇ ಇರುವರು. ಸಾಕು, ಥ್ಯಾಂಕ್ ಯು. ಹಾಗಾದರೆ ಅದು ಹೋಗುವಂಥ ದಾರಿ ಗೊತ್ತಿಲ್ಲದೆ ಇರುವ ಕಾರಣವಾಗಿ ಇಸ್ರಾಯೇಲರಿಗೆ ಅರಣ್ಯದಲ್ಲಿ ಮಾರ್ಗವನ್ನು ಮಾಡಿರುವಂಥ ರೀತಿ ಇದೆ. ತಾನೇ ಸ್ವತಃ ತನ್ನ ಪ್ರಸನ್ನತೆಯಿಂದ ಹಗಲಲ್ಲಿ ಮೇಘಸ್ತಂಭದಿಂದ ಮತ್ತು ರಾತ್ರಿಯಲ್ಲಿ ಅಗ್ನಿಸ್ತಂಭದಿಂದ ಅವರನ್ನು ನಡೆಸ್ಕೊಂಡು ಹೋದ್ನೆ ಅಂದ್ಬಿಟ್ಟು ನಾವು ನೋಡ್ತೇವೆ. ದೇವದರ್ಶನದ ಗುಡಾರದ ಮೇಲೆ ಆ ಮೋಡ ಕವಿದಿತ್ತು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಆ ಒಂದು ಮೇಘ ಕವಿದಿತ್ತು ಅಂದ್ಬಿಟ್ಟು ನಾವು ನೋಡ್ತಾ, ಆ ಮೇಘ ಸ್ತಂಭದಿಂದ ಕರ್ತು ನಡೆಸ್ತಾ ಇದ್ದ. ನಾವು ಈಗ ತಾನೇ ಓದಿದಂತೆ ಅವರು ಆ ಮೇಘ ಗುಡಾರದ ಮೇಲೆ ಮುಚ್ಚಿಕೊಂಡಿರುವಾಗ, ಅಲ್ಲೇ ನಿಂತಿರುವಾಗ ಇಸ್ರಾಯೇಲ್ರು ಟ್ರಾವೆಲ್ ಮಾಡ್ತಾ ಇರಲಿಲ್ಲ, ಇಸ್ರಾಯೇಲ್ರು ಪ್ರಯಾಣ ಮಾಡ್ತಾ ಇರಲಿಲ್ಲ. ಅಲ್ಲೇ ಅವರು ತಮ್ಮ ಡೇರೆಗಳನ್ನು ಹಾಕಿಕೊಂಡು ಅವರು ಅಲ್ಲಿ ವಾಸ ಮಾಡ್ತಾ ಇದ್ರು. ಅರ್ಥ ಏನು ಅಂತಂದರೆ ಯಹೋವನು ಹೇಳಿದರೆ ಮಾತ್ರ ಅವರು ಮೂವ್ ಆಗ್ತಾ ಇದ್ರು. ಇದೊಂದು ಒಳ್ಳೆ ಸಂಗತಿ ಅಲ್ವೇ? ಹೊಸ ವರ್ಷಕ್ಕೆ ಯಹೋವನು ಹೇಳಿದರೆ ನಾವು ಮುಂದೆ ಹೋಗೋಣ, ಯಹೋವನು ಸ್ವಲ್ಪ ತಾಳಿಕೊಳ್ಳ್ರಿ ಅಂತಂದರೆ ತಾಳಿಕೊಳ್ಳುವಂಥ ಸ್ವಭಾವವನ್ನು ಕರ್ತನು ನಮ್ಮೆಲ್ಲರಿಗೂ ದಯಪಾಲಿಸಬೇಕು. ಯಾಕಂದರೆ ಇವತ್ತು ನಾವು ವಿ ಆರ್ ಲಿವಿಂಗ್ ಇನ್ ದ ಡೇ ಆಫ್ ಇನ್ಸ್ಟಂಟ್ ಫುಡ್ ಅಲ್ಲ, ಇನ್ಸ್ಟಂಟ್ ಕಾಫಿ, ಇನ್ಸ್ಟಂಟ್ ಆಮೇಲೆ 2 ಮಿನಿಟ್ ನೂಡಲ್ಸು, ಇದೆಲ್ಲ ಭಾಳ ನಾವು ಅರ್ಜೆಂಟಲ್ಲಿ ಇರ್ತೀವಿ. ಸ್ವಲ್ಪ ತಾಳ್ರಿ ಅಂತಂದರೆ ನಮ್ಮ ತಾಳ್ಮೆಯ ಒಂದು ಅಭಾವ ಇದೆ ಇವತ್ತು. ಅನೇಕರಿಗೆ ಪೇಷನ್ಸ್ ಇಸ್ ಬಿಕಮ್ ವೆರಿ ಎಕ್ಸ್ಪೆನ್ಸಿವ್ ಅಂತ ನೋಡ್ತಾ ಇದ್ದೀವಿ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಇಸ್ರಾಯೇಲ್ರು ನಡೆಸ್ಕೊಂಡು ಬಂದಂಥ ದೇವರು ಇವತ್ತು ನನ್ನನ್ನು ನಡೆಸ್ತಾ ಇದ್ದಾನೆ. ನಿನ್ನ ಮನೆಯಲ್ಲಿ, ನನ್ನ ಮನೆಯಲ್ಲಿ ಕರ್ತನು ಇಳಿದು ಬಂದಿದ್ದಾನೆ.
ಆತನ ಮೇಘಸ್ತಂಭ, ಆತನ ಅಗ್ನಿಸ್ತಂಭ, ಆತನ ಪ್ರಸನ್ನತೆ, ಆತನ ಪರಿಶುದ್ಧಾತ್ಮನ ಬಲದಿಂದ, ವಾಕ್ಯದ ಬಲದಿಂದ ಪ್ರಾರ್ಥನೆಯಲ್ಲಿ ನಿರತರಾಗುವಾಗ ಆತನ ಮನಸ್ಸನ್ನು ಹೊಂದಿಕೊಂಡು ಆತನು ಏನು ಅನ್ಕೊಳ್ತಾ ಇದ್ದಾನೆ ನಿನ್ನ ವಿಷಯದಿಂದ ತಿಳ್ಕೊಂಡು ಮುಂದೆ ಹೋಗುವಂತೆ ದೇವರು ಸಹಾಯ ಮಾಡ್ತಾ ಇದ್ದಾನೆ ಇವತ್ತು. ಹಾಗಾದರೆ ಬನ್ನಿ ಪ್ರಿಯ ಸಹೋದರ ಸಹೋದರಿ, ಹೊಸ ಸಂಗತಿಗಳನ್ನು ನಾವು ಎದುರು ನೋಡೋಣ. ಹಳೆಯದು ಬೇಡ, 18ನೇ ವಚನ ಬೇಡ. ಯಾವುದು 43ನೇ ಅಧ್ಯಾಯ, ಯಹೋವನು ತಾನೇ ಅಂದ, ನೆನಪು ಮಾಡ್ಕೋಬೇಡ್ರಿ ಅದನ್ನು ಅಂತ. ತುಂಬ ಅಳಬೇಡ್ರಿ ಅದರ ವಿಷಯದಲ್ಲಿ. ಮುಂದೆ ಹೋಗೋಣ, ನಾವು ಮುಂದೆ ಹೋಗೋಣ. ಲೆಟ್ ಅಸ್ ಮಾರ್ಚ್ ಫಾರ್ವರ್ಡ್ ಟು ದ ಪ್ರಾಮಿಸ್ಡ್ ಲ್ಯಾಂಡ್. ಕರ್ತನು ಏನೋ ವಾಗ್ದಾತ ದೇಶಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾನೆ. ವಾಗ್ದಾತ ದೇಶ ಅಂತಂದರೆ ಅಫ್ಕೋರ್ಸ್ ಪರಲೋಕ ಅಂತೂ ಇದೆ ಬಿಡಿ, ಅದು ಒಂದು ದಿವಸ ನಾವು ಪರಲೋಕಕ್ಕೆ ಹೋಗ್ತೇವೆ, ಕರ್ತನ ಬಳಿಯಲ್ಲಿ ಹೋಗ್ತೇವೆ. ಆದರೂ ಕೂಡ ನಮಗೆ ಅನೇಕ ವಾಗ್ದಾನ ಮಾಡಿರುವಂಥ ಸಂಗತಿಗಳಿಗೆ ನಾವು ಹೋಗಬೇಕು. ಯವನಸ್ಥ ಮಕ್ಕಳಿಗೆ ಯಾವುದೋ ಒಂದು ವಾಗ್ದಾನ ಕೊಟ್ಟಿರ್ತಾನೆ, ಇಂಥ ಒಂದು ಕೋರ್ಸ್ ಜಾಯ್ನ್ ಆಗು, ಇಂಥ ಒಂದು ಕೆಲಸ ಸಿಗ್ತದೆ ನಿನಗೆ. ಈ ರೀತಿಯ ಕರ್ತನಲ್ಲಿ ಬೇಡಿಕೊಂಡ್ರೆ ಕರ್ತನು ಆ ವಾಗ್ದಾನ ಮಾಡಿ ಆ ವಾಗ್ದಾತ ಸ್ಥಳಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಕೆಲವರಿಗೆ ಮದುವೆ ಆಗಿಲ್ಲ, ಹುಡುಗ ಹುಡುಗಿಯರು ನೋಡ್ತಾ ಇರ್ತೀರಿ, ಅದಕ್ಕೋಸ್ಕರ ಪ್ರಾರ್ಥನೆಯಲ್ಲಿ ಯಹೋವನ ಮನಸ್ಸನ್ನು ತಿಳ್ಕೊಂಡಿರುವಾಗ ಆ ವಾಗ್ದಾತ ದೇಶಕ್ಕೆ ಕರ್ತು ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ. ಅದು ಯಾವುದು ವಾಗ್ದಾನ ಮಾಡಿರುವಂಥದ್ದು, ಇಂಥ ಹುಡುಗಿನೇ ಇಂಥ ಹುಡುಗನನ್ನೇ ನೀನು ಮದುವೆ ಆಗಬೇಕು ಅನ್ನುವಂಥ ವಿಷಯನ ನಿನಗೆ ಹೃದಯದಲ್ಲಿ ತಿಳಿಸ್ತಾನೆ. ಸೊ ಲೆಟ್ ಅಸ್ ಕೀಪ್ ಮಾರ್ಚಿಂಗ್ ವಿತ್ ಅ ನ್ಯೂ ಥಾಟ್, ಅ ನ್ಯೂ ವೇ. ವೆನ್ ಗಾಡ್ ಲೀಡ್ಸ್ ಅಸ್, ದೇವರು ನಡೆಸುವಂಥ ವಿಧಾನ ಭಾಳ ಶ್ರೇಷ್ಠವಾಗಿದೆ. ಪ್ರಿಯ ಸಹೋದರ ಸಹೋದರಿಯೇ, ಮೇಘಸ್ತಂಭ ಎದ್ದ ತಕ್ಷಣ ಅದು ಮೂವ್ ಆದ ತಕ್ಷಣ, ಸ್ವಲ್ಪ ಜರುಗಿದ ತಕ್ಷಣನೇ ನನಗನ್ನಿಸ್ತದೆ ಯಹೋಶುವನು ಮತ್ತು ಅವನ ಎಲ್ಲ ಸೇರಿಕೊಂಡು, ತಂಡದವರು ಸೇರಿಕೊಂಡು ತುತ್ತೂರಿಯನ್ನು ಊದ್ತಾ ಇದ್ರು. ತುತ್ತೂರಿಯನ್ನು ಊದಿದ ತಕ್ಷಣ ಎಲ್ಲರೂ ಸೇರಿಕೊಂಡು ಈಚೆ ಬಂದು ನೋಡ್ತಾ ಇದ್ರೆ ಮೇಘಸ್ತಂಭ ಮೂವ್ ಆಗ್ತಾ ಇತ್ತು. ಯಾಕೆ ಗೊತ್ತೇನು, ಆ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕು ಅಂತಂದರೆ ದಾರಿ ಗೊತ್ತಿಲ್ಲ, GPS ಇರಲಿಲ್ಲ ಅವ್ರಿಗೆ. ನಮ್ಮ ದಿನಗಳಲ್ಲಿ ಏನೋ ಲೊಕೇಶನ್ ಕಳಿಸಿ ಅಂತ ಅಂತೀವಿ, ಲೊಕೇಶನ್ ಕಳಿಸಿ ಅಂದ ತಕ್ಷಣ ಲೊಕೇಶನ್ ಹಾಕ್ಕೊಂಬಿಟ್ಟು ಅದು ಹೇಳ್ತದೆ ನಮಗೆ ಟರ್ನ್ ಲೆಫ್ಟ್, ನೆಕ್ಸ್ಟ್ ರೈಟ್, ಆಮೇಲೆ ಡೆಸ್ಟಿನೇಷನ್ ಅರೈವ್ಡ್ ಅಲ್ವಾ. ಲೆಫ್ಟ್ ರೈಟ್ ಮಾಡಿಕೊಂಡು 2 ಕಿಲೋಮೀಟರ್ಸ್, 3 ಕಿಲೋಮೀಟರ್ಸ್, ಈ ರೀತಿಯಾಗಿ ನಮಗೆ ಇವತ್ತು GPS ಇದೆ. ಆದರೆ ಯಹೋವನು ತಾನೇ ಅವರಿಗೆ GPS ಆಗಿದ್ದ ಅವತ್ತು. ಈ ವರ್ಷಕ್ಕೆ ಯಹೋವನು GPS ಆದರೆ ನಮಗೆ ಯಹೋವನು ನಡೆಸುವಂಥ ವಿಧಾನವನ್ನು ತಿಳ್ಕೊಂಡು ಆತನನ್ನು ಹಿಂಬಾಲಿಸಿದರೆ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರೆ, ಪರಿಶುದ್ಧಾತ್ಮನ ಬಲದಿಂದ, ಆತನ ವಾಕ್ಯದ ಒಂದು ಬಲದಿಂದ ನಾವು ತಿಳ್ಕೊಂಡು ಆತನನ್ನು ಹಿಂಬಾಲಿಸಿದರೆ ನನಗನ್ನಿಸ್ತದೆ ವಾಗ್ದಾತ ಸ್ಥಳಕ್ಕೆ, ವಾಗ್ದಾತ ಕೆಲಸಕ್ಕೆ, ವಾಗ್ದಾತ ಮದುವೆಗೆ, ವಾಗ್ದಾತ ಮಾಡಿರುವ ಕರ್ತನು ಆ ಒಂದು ಘಟನೆಗಳನ್ನು ನಿಮ್ಮ ಜೀವಿತದಲ್ಲಿ ನಡೆಸಲಿಕ್ಕೆ ಸಾಕು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ನಾಟ್ ಓನ್ಲಿ ಜಸ್ಟ್ ಪೀಸ್ ಆಫ್ ಪ್ರಾಪರ್ಟಿ ಏನೋ ವಾಗ್ದಾತ ದೇಶಕ್ಕೆ ನಡೆಸಿದ್ರೆ ಅಂದ್ಬಿಟ್ಟು ಅವ್ರಿಗಿತ್ತು ಅವತ್ತು, ಆದರೆ ಇವತ್ತು ಹೇಗೆ ಅನ್ವಯಿಸ್ತದೆ ನಮಗೆ? ಭಾಳ ಶ್ರೇಷ್ಠವಾದದ್ದು. ಆಮೇಲೆ ಆ ಮೇಘಸ್ತಂಭ ಮೂವ್ ಆದ ತಕ್ಷಣ ಎಲ್ಲರೂ ಮೂವ್ ಆಗ್ತಾಯಿದ್ರು, ತುತ್ತೂರಿ ಕೇಳಿಸ್ಕೊಂಡ ತಕ್ಷಣ ನಡಿ 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 ಅಂತ. ಅದಕ್ಕೋಸ್ಕರ ನಾನು ಪೂರ್ತಿ ಅಧ್ಯಾಯವನ್ನು ನೀವು ಓದಿಕೊಂಡು ನೋಡಿರಿ, 23ನೇ ವಚನದವರೆಗೆ ಓದಿಕೊಂಡು ನೋಡಿರಿ. ಅರಣ್ಯಕಾಂಡ 9ನೇ ಅಧ್ಯಾಯದು ನಾವು ಹೀಗೆ ನೋಡ್ತೀವಿ ಅಂತಂದರೆ ಕೆಲವು ದಿನಗಳು ಮಾತ್ರ ಇರ್ತಾಯಿತ್ತು, ಕೆಲವು ತಿಂಗಳು ಇರ್ತಾಯಿತ್ತು, ಕೆಲವು ವರ್ಷಗಳು ಇರ್ತಾಯಿತ್ತು. ಅವರು ಅಲ್ಲೇ ಇರ್ತಾ ಇದ್ರು. ಆಮೇಲೆ ಮೂವ್ ಆದ ತಕ್ಷಣ ಕರ್ತನು ತಾನೇ ಅದನ್ನು ಮೂವ್ ಆಗಿ ಅವರನ್ನು ನಡೆಸ್ಕೊಂಡು ಬಂದು ಅಂದ್ಬಿಟ್ಟು ನಾವು ನೋಡ್ತೇವೆ. ಆದರೆ ಎಂಥ ಜನರಿವರು, ಎಂಥ ಜನರು ಅಂತ ನೋಡುವಾಗ ನಂತರನೇ ನಿಂತರನೇ ಜನರಿದ್ದರು. ಏನು ಹೇಳ್ತಿದ್ರು ಅವ್ರಿಗೆ ಗೊತ್ತೇನು? 11ನೇ ಅಧ್ಯಾಯಕ್ಕೆ ನಾವು ಗಮನವನ್ನು ಹರಿಸೋಣ. ಯಾವುದು? ಅರಣ್ಯಕಾಂಡ 11ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸುವಾಗ ನಾವು 4ರಿಂದ 6ನೇ ವಚನದವರೆಗೆ ಓದಿಕೊಳ್ಳೋಣ. 4ರಿಂದ 6ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಈ ತರವಾದ ಜನಾಂಗವನ್ನು ಕರ್ತನು ಅವರನ್ನು ಬಿಡಿಸಿ ಅವರನ್ನು ಕಾಯುತ್ತಾ ಬಂದು ನಡೆಸಿಕೊಂಡು ವಾಗ್ದಾತ ದೇಶಕ್ಕೆ ಕರ್ಕೊಂಡು ಬಂದ. ಅದರ ಮಧ್ಯದಲ್ಲಿ ಇವರು ಯಹೋವನಿಗೆ ಪೂರ್ತಿಯಾಗಿ ಅವರು ಏನೋ ಸರೆಂಡರ್ ಆಗಿದ್ರ, ಶರಣಾಗತರಾಗಿದ್ರ, ಅಥವಾ ಏನಾದರೂ ಒಂದು ಗುಣಗುಟ್ತಾ ಇದ್ರ ಅಂತ ನೋಡೋಣ. ಏನಂತೆ ನೋಡೋಣ, 4ನೇ ವಚನದಿಂದ 6ನೇ ವಚನದವರೆಗೆ. ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲರು ಕೂಡ ತಿರುಗಿ ಅತ್ತುಕೊಂಡು, ಮಾಂಸವು ನಮಗೆ ಹೇಗೆ ಲಭಿಸಿತು? ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಕರ್ಬೂಜು, ಉಳ್ಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ
ಇವು ನೆನಪಿಗೆ ಬರುತ್ತವಲ್ಲ ನಮ್ಮ ನೆನಪಿಗೆ ಬರ್ತಾವಲ್ಲ ಇವೆಲ್ಲ ಹಳೆದು ಹೋಗಬೇಕಾಗಿರುವಂಥದ್ದು ವಾಗ್ದಾತ ದೇಶಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ನೆನಪು ಬರ್ತಾ ಇದ್ದಾವಲ್ಲ ಅವ್ರು ಏನು ಮಾಡ್ತಿದ್ರು ಅಂತಂದರೆ ಅವರೇ ತಾವೇ ಒಪ್ಕೊಂಡ್ರು ನಾವು ಬಿಟ್ಟಿ ಕೆಲಸ ಮಾಡ್ತಿದ್ವಲ್ಲ ಅಂದರೆ ಬಿಟ್ಟಿ ಕೆಲಸ ಅಂದರೆ ಅಪ್ರೇಸಲೂ ಇಲ್ಲ ಆಮೇಲೆ ಸಂಬಳನೂ ಇಲ್ಲ ಹಾಫ್ ಸಂಬಳ ಅಲ್ಲ ಪೂರ್ತಿ ಸಂಬಳನೇ ಇಲ್ಲ ಫರೋಹನಿಗೆ ಐಗುಪ್ತ ದೇಶದಲ್ಲಿ ಬಿಟ್ಟಿ ಕೆಲಸ ಮಾಡ್ತಿರುವಂಥ ಹಳೆ ದಿನಗಳನ್ನು ಅವ್ರು ಜ್ಞಾಪಕ ಮಾಡಿಕೊಂಡು ಏನು ಹೇಳ್ತಿದ್ದಾರೆ ಅಂತಂದರೆ ವಾಗ್ದಾತ ದೇಶಕ್ಕೆ ಹೋಗ್ಬೇಕು ಮುಂದೆ ಆದರೆ ಇವರೇನು ಬ್ರೇಕ್ ಹಾಕ್ತಾ ಇದ್ದಾರೆ ಅಂತಂದರೆ ಏನದು ನಾವೆಲ್ಲ ಅಲ್ಲಿ ತಿಂತಾ ಇದ್ವಲ್ಲ ಅವ್ರ ಮನಸ್ಸಿಗೆ ಬರ್ತಾ ಇದೆ ಅದು ಮೈಂಡಲ್ಲೇ ಬರ್ತಾ ಇದೆ ಅದು ಹಾಗಾದರೆ ನಮ್ಮ ಮೈಂಡ್ನಲ್ಲಿ ನಾವು ಏನು ತುಂಬಿಕೊಳ್ತಾ ಇದ್ದೀವಿ ಇವತ್ತು ಮುಂದೆ ಹೋಗುವಂಥದ್ದನ್ನು ನಾವು ಇಟ್ಕೊಂಡಿದ್ದೀವ ಅಥವಾ ರಿವರ್ಸ್ ಗೇರ್ ಹಾಕೊಂಡ್ಬಿಟ್ಟಿದ್ದೀವ ನಮ್ಮ ಮೈಂಡಲ್ಲಿ ಅಂತ ಇವತ್ತು ಬೇಡ ಅದು ಹಳೆ ಸಂಗತಿಗಳನ್ನು ಬಿಟ್ಬಿಡೋಣ ಹೊಸದಾಗಿ ನಾವು ಜೀವಿಸೋಣ ಹೊಸಬರಾಗಿ ನಾವು ಜೀವಿಸೋಣ ಹೊಸ ಸಂಗತಿಗಳನ್ನು ನಾವು ನೋಡೋಣ ಯಾಕಂದರೆ ಅದೇ ಯಹೋವನು ಅವರು ನಡೆಸಿಕೊಂಡು ಬಂದಂಥ ಯಹೋವನು ನನಗೆ ನಿನಗೆ ಇವತ್ತಿದ್ದಾನೆ ಇವತ್ತು ನಿನ್ನ ಮನೆಯಲ್ಲಿ ಕರ್ತನು ವಾಸವಾಗಿದ್ದಾನೆ ನಿನ್ನ ಮನದಲ್ಲಿ ಕರ್ತನು ಬರೋದಕ್ಕೆ ಇಷ್ಟಪಟ್ಟು ಆತನು ನಿನ್ನ ನಡೆಸಲು ಶಕ್ತನಾಗಿದ್ದಾನೆ ಹಾಗಾದರೆ ಗುಣಗುಟ್ಟಿದ್ರೆ ಏನು ಕೇಳಿದ್ರು ಅವರು ಓದೋಣ ಆರನೇ ಓದೋಣ ಏನೇನು ಹಾಂ ಅಲ್ಲಲ್ಲ ಇಲ್ಲಿ ಏನು ಏನು ನೆನೆಸ್ಕೊಂಡ್ರಂತೆ ಅವರು ಐದನೇ ವಚನ ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು ಮಾಂಸವು ನಮಗೆ ಹೇಗೆ ಲಭಿಸಿತು ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು ಸವತೆಕಾಯಿ ಕರ್ಬೂಜು ಉಳ್ಳಿಗಡ್ಡೆ ನೀರುಳ್ಳಿ ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ ಆದರೂ ನಮ್ಮ ಜೀವ ಬತ್ತಿ ಹೋಯಿತು ಈ ಮನ್ನವೇ ಹೊರತು ನಮಗೆ ಇನ್ನೇನೂ ಸಿಕ್ಕಲಿಕ್ಕಿಲ್ಲ ಅಂದುಕೊಳ್ಳುತ್ತಿದ್ದರು ನೋಡಿ ಏನಾಗ್ತದೆ ಅಂತಂದ್ರೆ ಯಹೋವನು ಏನೋ ಒಂದು ದಯಪಾಲಿಸಿದ್ರೆ ಕರ್ತನು ತಾನೇ ದಯಪಾಲಿಸಿ ನಿಮ್ಮ ಮನೆಯಲ್ಲಿ ಅದನ್ನು ಸಮೃದ್ಧಿಯಾಗಿ ಕೊಟ್ಟಾಗ ಅದನ್ನು ನಾವು ನಿಸ್ಸಾರವಾಗಿರುವಂಥದ್ದು ಅಥವಾ ಇದೇನಿದು ಅಂತ ಅದನ್ನು ಬೇರೆ ಕಡೆ ತಳ್ಳುವಂಥದ್ದು ಬೇಡ ಅದನ್ನು ಸ್ವೀಕರಿಸಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಭುಜಿಸುವಂಥದ್ದು ಉಪಯೋಗಿಸುವಂಥದ್ದು ಅದು ಭಾಳ ಪ್ರಾಮುಖ್ಯವಾದದ್ದು ಡೋಂಟ್ ಬಿ ಅನ್ಸ್ಯಾಟಿಸ್ಫೈಡ್ ವಿತ್ ವಾಟ್ ಗಾಡ್ ಗಿವ್ಸ್ ಯು ಬಿ ಸ್ಯಾಟಿಸ್ಫೈಡ್ ಬಿ ಹ್ಯಾಪಿ ಕೃತಜ್ಞತೆಯಿಂದ ಇರ್ರಿ ಕರ್ತನು ನಿಮ್ಮನ್ನು ಬಲಪಡಿಸ್ತಾನೆ ಆದರೂ ಕೂಡ ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರು ಏನು ಮಾಡಿದ್ರು ಅಂತ ಇದನ್ನು ಹಳೆಯದನ್ನು ನೆನಪು ಮಾಡಿಕೊಂಡ್ರು ಮುಂದೆ ಏನು ಹೇಳಿದ್ದ ಕರ್ತನು ಮುಂದೆ ಏನು ಹೇಳಿದ್ದ ಅಂತಂದರೆ ಮುಂದೆ ವಾಗ್ದಾತ ದೇಶಕ್ಕೆ ಕರ್ಕೊಂಡು ಹೋಗ್ತೇನೆ ಅಲ್ಲಿ ಹಾಲು ಜೇನು ಹರಿತದೆ ಅಂತ ಹಾಗಾದರೆ ನಿನಗೆ ಹಾಲು ಜೇನು ಬೇಕಾ ಅಥವಾ ಉರುಳಿಗಡ್ಡೆ ಬೇಕಾ ಬಿಟ್ಟು ಕೆಲಸ ಮಾಡ್ತಾ ಇರ್ಬೋದಂಥದ್ದು ಬೇಕಾ ಹಳೆದಕ್ಕೆ ಹೋಗುವಂಥದ್ದು ಬೇಡ ಹಳೆ ವರ್ಷವನ್ನು ಬಿಟ್ಟುಬಿಡ್ರಿ ಹಳೆ ಸ್ವಭಾವಗಳನ್ನು ಬಿಟ್ಟುಬಿಡ್ರಿ ಕರ್ತನು ನಿನ್ನನ್ನು ಬಲಪಡಿಸ್ತಾನೆ ಕರ್ತನು ನಿನ್ನನ್ನು ಮುಂದೆ ನಡೆಸ್ತಾನೆ ಹಾಲು ಜೇನನ್ನು ಕರ್ತನು ದಯಪಾಲಿಸ್ತಾನೆ ಆದರೂ ಕೂಡ ಅವ್ರು ಎಷ್ಟು ತೊಂದರೆ ಕೊಟ್ಟರು ಕೂಡ ಯಹೋವನು ಯಾಕೆ ನಡೆಸಿದ ಅಂತಂದರೆ ಎರಡು ಕಾರಣಗಳನ್ನು ಕೊಡ್ತೀನಿ ರೀ ಇವತ್ತು ಈ ಎರಡು ಕಾರಣಗಳನ್ನು ಇಟ್ಕೊಂಡು ನೀವು ಸಂತೋಷ ಪಡ್ರಿ ಮೊದಲನೇದು ಏನಂತಂದರೆ ಆತನು ವಾಗ್ದಾನ ಮಾಡಿದರೆ ಆತನು ವಾಗ್ದಾನಕ್ಕೆ ತಪ್ಪುವನಲ್ಲ ಹಾಲೆಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯಹೋವನು ತನ್ನ ಬಾಯಿ ತೆಗೆದು ವಾಗ್ದಾನ ಮಾಡಿದರೆ ಆತನು ಆ ವಾಗ್ದಾನಗಳಿಗೆ ತಪ್ಪುವವನಲ್ಲ ನಾವು ಪ್ರಾಮಿಸ್ ಮಾಡ್ತೇವೆ ನಾವು ಅಲ್ವಾ ಪ್ರಾಮಿಸ್ ಮಾಡ್ತೇವೆ ಏನೋ ವಾಗ್ದಾನ ಮಾಡ್ತೇವೆ ಏನೋ ಹೇಳ್ತೇವೆ ನಾವು ಈ ರೀತಿಯಾಗಿ ಬರ್ತೇವೆ ಈ ರೀತಿಯಾಗಿ ಹೋಗ್ತೇವೆ ಈ ರೀತಿಯಾಗಿ ಮಾಡ್ತೇವೆ ಈ ರೀತಿಯಾಗಿ ಕೊಡ್ತೇವೆ ಅಂತ ಆದರೆ ನಾವು ತಪ್ಪು ಬಿಡ್ತೇವೆ ಆದರೆ ಯಹೋವನು ತಾನೇ ನಿಜ ದೇವರಾಗಿರುವಂಥ ಯೇಸು ಸ್ವಾಮಿ ಆತನು ನಿನಗೇನಾದರೂ ಹೇಳಿದರೆ ಕರ್ತನು ಅದನ್ನು ಪೂರೈಸ್ತಾನೆ ಡೆಫಿನೆಟಾಗಿ ಪೂರೈಸ್ತಾನೆ ಮತ್ತು ಇನ್ನೂ ಒಂದು ಸಂಗತಿ ನಿಮ್ಗೆ ಹೇಳ್ತೇನೆ ಏನಂತಂದರೆ ಇನ್ನೊಂದು ಸಂಗತಿ ಏನೇನು ಹೇಳ್ತೇನೆ ಅಂತಂದರೆ ಯಾಕೆ ಯಹೋವನು ಇಂಥ ಹೊಸ ಸಂಗತಿಗಳನ್ನು ಮಾಡ್ತಿದ್ದಾನೆ ಅಂತ ಗುಣಗುಟ್ಟಿದ್ರು ಕೂಡ ಹಳೆ ವರ್ಷದಲ್ಲಿ ನಾವು ಗುಣಗುಟ್ಟಿದ್ದೇವೆ ಹಳೆ ವರ್ಷದಲ್ಲಿ ಅನೇಕ ಸಮಸ್ಯೆಗಳನ್ನು ಸಿಕ್ಕಾಕ್ಕೊಂಡಿದೆ ಕೆಲವು ಪಾಪಗಳಲ್ಲಿ ಸಿಕ್ಕಾಕ್ಕೊಂಡಿರಬಹುದು ನಿಮ್ಮನ್ನು ಬಿಡಿಸಿ ಕಾಯ್ದು ಹೊಸ ಸಂಗತಿಗಳನ್ನು ಮಾಡಲಿಕ್ಕೆ ಆತನು ಇಷ್ಟಪಟ್ಟಿದ್ದಾನೆ 43ನೇ ಅಧ್ಯಾಯ ಮತ್ತೆ ಬರೋಣ ಯೆಶಾಯನು ಬರೆದ ಗ್ರಂಥ 43ನೇ ಅಧ್ಯಾಯದಲ್ಲಿ ಈ ಎರಡನೇ ಸಂಗತಿಯನ್ನು ಹೇಳ್ತೇನೆ ಮೊದಲನೇ ಸಂಗತಿಯೇನು ಆತನು ವಾಗ್ದಾನಕ್ಕೆ ತಪ್ಪುವನಲ್ಲ ದೇವರು ಮನುಷ್ಯನಂತೆ ಸುಳ್ಳು ಮಾತಾಡೋದಿಲ್ಲ ಅದು ಮೊದಲನೇದು ಹಿ ಪ್ರಾಮಿಸಸ್ ಆ್ಯಂಡ್ ಹಿ ಅಕಂಪ್ಲಿಷಸ್ ಇಟ್ ಹಿ ವಿಲ್ ನಾಟ್ ಲೈ 43ನೇ ಅಧ್ಯಾಯ ಮೊದಲಿನ ಎರಡು ವಚನಗಳು ಈ ಕಾರಣದಿಂದ ಕರ್ತನು ಹೊಸ ಕಾರ್ಯಗಳನ್ನು ಮಾಡುತ್ತಿದ್ದಾನೆ ಇವತ್ತು ದಿಸ್ ಇಸ್ ದ ಸೆಕೆಂಡ್ ಆ್ಯಂಡ್ ಎ ಫ್ಯಾಂಟಾಸ್ಟಿಕ್ ರೀಸನ್ ಯು ವಿಲ್ ಬಿ ಹ್ಯಾಪಿ ಟುಡೇ ನೀವು ಸಂತೋಷ ಪಡ್ತೀರಿ ಇವತ್ತು
ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯಹೋವನು ಹೀಗೆನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದನಲ್ಲ, ನಿನ್ನ ಹೆಸರು ಹಿಡಿದು ಕರೆದನಲ್ಲ, ನೀನು ನನ್ನವನೇ, ನೀನು ನನ್ನವನೇ, ನೀನು ನನ್ನವನೇ, ನಾನಿನ್ನು ವಿಮೋಚಿಸಿದ್ದೇನೆ, ನಾನಿನ್ನನ್ನು ಬಿಡಿಸಿದ್ದೇನೆ, ನಾನಿನ್ನನ್ನು ಕೊಂಡುಕೊಂಡಿದ್ದೇನೆ, ನಾನಿನ್ನನ್ನು ಹೆಸರಿಡಿದು ಕರೆದಿದ್ದೇನೆ, ನಿನ್ನ ಹೆಸರಿಡಿದು ಕರೆದಿದ್ದೇನೆ ಅಂತ ಯೆಹೋವನು ಹೇಳ್ತಿದ್ದಾನೆ ಇವತ್ತು. ಅದಕ್ಕೋಸ್ಕರನೇ ನಾವು ಎಷ್ಟೇ ಸಮಸ್ಯೆಯಲ್ಲಿ ಇದ್ದರೂ ಕೂಡ ಕರ್ತನು ವಾಪಸ್ ಬಂದು ಈ ವಾಗ್ದಾನಗಳನ್ನು ನೆರವೇರಿಸಿ ಯಾಕೆ ಕೊಡ್ತಾನಂತಂದರೆ, ನಾನು ನೀನು ಇವತ್ತು ಅಮೂಲ್ಯವಾಗಿದ್ದೇವೆ. ಎರಡನೇ ವಚನ ಒಂದು ಓದಿಕೊಳ್ಳೋಣ. ಅದಕ್ಕೋಸ್ಕರ ಏನು ಹೇಳ್ತಾನೆ? ನಿನ್ನ ಹೆಸರು ಹಿಡಿದು ಕರೆದನಲ್ಲ, ನೀನು ನನ್ನವನೇ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಎಷ್ಟೇ ಕಷ್ಟ ಸಂಕಟಗಳು ಬಂದರೂ ಕೂಡ ಅದರ ಮಧ್ಯದಲ್ಲಿ ಯೇಸು ಸ್ವಾಮಿ ಇದ್ದಾನೆ. ಇದು ನಿನಗೆ ಇವತ್ತು ಶ್ರೇಷ್ಠವಾಗಿರುವಂಥ ವಾಗ್ದಾನ, ಹೊಸ ವರ್ಷಕ್ಕೆ ಇರುವಂಥ ವಾಗ್ದಾನ. ಯಾಕೆ ನೀನು ಅಮೂಲ್ಯನು, ಅಮೂಲ್ಯಳು ನೀನು. ನಾಲ್ಕನೇ ವಚನ ಒಂದು ಓದಿಕೊಳ್ಳೋಣ. ನಾಲ್ಕನೇ ವಚನ, ನೀನು ನನ್ನ ದೃಷ್ಟಿಯಲ್ಲಿ, ಯಹೋವನು ನಿಂತಾನೆ, ನೀನು ನನ್ನ ದೃಷ್ಟಿಯಲ್ಲಿ ಅಂತ ಯಹೋವನು ಹೇಳ್ತಿದ್ದಾನೆ ರೀ. ದೇವರು ತಾನೇ ಹೇಳ್ತಿದ್ದಾನೆ, ಯೇಸು ಸ್ವಾಮಿ ತಾನೇ ಹೇಳ್ತಿದ್ದಾನೆ. ಏನು ಹೇಳ್ತಿದ್ದಾನೆ? ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಅಮೂಲ್ಯನು, ಮಾನ್ಯನು, ಮಾನ್ಯನು, ಪ್ರಿಯನು, ಪ್ರಿಯನು ಆಗಿರುವುದರಿಂದ. ಸಾಕು ಸಾಕು, ಅಷ್ಟೇ ಸಾಕು. ಹಾಗಾದ್ರೆ ನಾವು ಮೂರಾಗಿದ್ದೇವೆ ರೀ. ಏನೇನಾಗಿದ್ದೇವೆ ನಾವು? ನನ್ನ ದೃಷ್ಟಿಯಲ್ಲಿ ಏನಾಗಿದ್ದೇವೆ ಅಂದ್ರೆ, ಯಹೋವನ ದೃಷ್ಟಿಯಲ್ಲಿ ನಾನು ನೀನೇನಾಗಿದ್ದೇವೆ? ಅಮೂಲ್ಯನು, ಅಮೂಲ್ಯನು, ಮಾನ್ಯನು, ಮಾನ್ಯನು, ಪ್ರಿಯನು, ಪ್ರಿಯನು. ಇಷ್ಟು ಸಾಕು ರೀ ದೇವರಿಗೆ. ಹೀಗೆ ನೀನು ದೇವರ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು ಆಗಿರುವ ಕಾರಣವಾಗಿ ಯಹೋವನು ಹಿಂತಿರುಗಿಕೊಂಡು ಮತ್ತೆ ವಾಪಸ್ ಬಂದು ಕರ್ತನನ್ನು ನಡೆಸಿಕೊಂಡು ಅದು ನಮಗೆ ಎಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಅದರಿಂದ ಬಿಡಿಸಿ ಹೊಸ ವರ್ಷಕ್ಕೆ ನಮ್ಮನ್ನು ಸೇರಿಸಿದ್ದಾನೆ. ಇದು ಯಹೋವನ ಕಾರ್ಯ ಹೊರತಾಗಿ ನಮ್ಮ ಸಾಮರ್ಥ್ಯದಲ್ಲಿ ನಾವು ಹೊಸ ವರ್ಷವನ್ನು ಕಂಡಿಲ್ಲ. ಪ್ರಿಯ ಸಹೋದರ ಸಹೋದರಿ, ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್. ಗಾಡ್ ಲವ್ಸ್ ಅಸ್ ಸೋ ಮಚ್. ನೀನು ಮಾನ್ಯನು ಅಂತ ಹೇಳ್ತಾನೆ, ಯು ಆರ್ ಆನರಬಲ್ ಅಂತ ಹೇಳ್ತಾನೆ ರೀ. ಮಾನ ಕೊಟ್ಟಿದ್ದಾನೆ ನಮಗೆ. ಕೆಲವರಿಗೆ ಅಷ್ಟೊಂದು ಒಂದು ರೀತಿಯಲ್ಲಿ ಏನೋ ಸ್ಥಾನಮಾನಗಳು ಇಲ್ಲದೇ ಇರ್ಬೋದು, ನಿನಗೆ ಯಾರೂ ನಿನ್ನನ್ನು ಗುರುತಿಸದೇ ಇರ್ಬೋದು. ಆದರೆ ದೇವರು ಗುರುತಿಸಿದ್ದಾನೆ ಇವತ್ತು ನಿನ್ನನ್ನು. ದೇವರು ನಿನ್ನನ್ನು ಸ್ವೀಕರಿಸಿಕೊಂಡು ತಪ್ಪಿಕೊಂಡು, ನಾನು ಇನ್ನೊಂದಿಗಿದ್ದೇನೆ, ಭಯಪಡಬೇಡ, ನೀನು ಅಮೂಲ್ಯನು, ಮಾನ್ಯನು, ನೀನು ನನಗೆ ಪ್ರಿಯನಾಗಿದ್ದೀಯ ಅಂತ ಕರ್ತನು ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಪ್ರಿಯ ಸಹೋದರ ಸಹೋದರಿ, ಸಂತೋಷ ಪಡು. ಯಹೋವನಿದ್ದಾನೆ ನಿನ್ನ ಮನೆಯಲ್ಲಿ, ಯಹೋವನಿದ್ದಾನೆ ನಿನಗೋಸ್ಕರ, ನಿನ್ನ ಪರವಾಗಿ ನಿಂತಿದ್ದಾನೆ. ಆದರೆ ಪ್ರಶ್ನೆ ಇಷ್ಟೇನೆಂದರೆ, ನೀನು ಆತನ ಪರವಾಗಿದ್ದೀಯೋ? ನೀನು ನಾನು ಆತನ ಪರವಾಗಿ ನಾವಿದ್ದೇವೋ? ಯೇಸು ಸ್ವಾಮಿ ಒಳಗಿದ್ದಾನ ಅಥವಾ ಇನ್ನೂ ನನ್ನ ಜೀವಿತದಲ್ಲಿ ಹೊರಗಿದ್ದಾನ? ಈ ಪ್ರಶ್ನೆ ನಮಗೆ ಇವತ್ತು ನಮಗೆ ಕಾಡಬೇಕು. ಏನಂತಂದರೆ, ಇವತ್ತು ಯೇಸು ಬಂದರೆ, ಒಳಗಡೆ ಬಂದರೆ ಎಲ್ಲ ವಾಗ್ದಾನಗಳು ನಿನ್ನವಾಗ್ತವೆ. ಈ ವಾಗ್ದಾನಗಳು ನಿನ್ನವು ನನ್ನವು ಆಗಬೇಕು ಅಂದರೆ ಯೇಸು ಒಳಗೆ ಬರಬೇಕು, ನಮ್ಮಲ್ಲಿ ಒಳಗೆ ಬರಬೇಕಿಲ್ಲಿ. ಆಮೇಲೆ ಏನು ಹೇಳಿದ ಕರ್ತನು? ನಾನು ಮರುಭೂಮಿಯಲ್ಲಿ ನೀರನ್ನು ಬರಮಾಡ್ತೇನೆ ಅಂತ, ನದಿಗಳನ್ನು ಉಕ್ಕಿಸ್ತೇನಂತ. ಇಟ್ ಈಸ್ ಇಂಪಾಸಿಬಲ್, ಅನ್ಥಿಂಕಬಲ್, ಅನ್ಸೈಂಟಿಫಿಕ್. ಗಾಡ್ ಕ್ಯಾನ್ ಡೂ ಮಿರಕಲ್ಸ್. ಕರ್ತನು ವಿಶೇಷವಾದ ಅದ್ಭುತಗಳನ್ನು ಕರ್ತನು ಮಾಡಲಿಕ್ಕಿದ್ದಾನೆ. ಮರುಭೂಮಿಯಲ್ಲಿ ಎಂದಾದರೂ ಸಡನ್ನಾಗಿ ಅಲ್ಲಿ ನದಿ ಉಕ್ತದ? ಇಲ್ಲ. ಆದರೆ ಎಲ್ಲವನ್ನ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನು ನಮ್ಮ ಮಧ್ಯದಲ್ಲಿರುವಾಗ ಹೇಳಲಿಕ್ಕೆ ಅಶಕ್ಯವಾಗಿರುವಂಥ ಸಂಗತಿಗಳು ಕೂಡ ನಡೀತವೆ. ಕರ್ತನು ನಿಜವಾಗ್ಲೂ ನಮ್ಮನ್ನು, ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಕರ್ತನು ನಡೆಸಲಿಕ್ಕಿದ್ದಾನೆ. ಒಂದೇ ಒಂದು ವಚನ ಕೊನೆಯದಾಗಿ ಓದಿಕೊಳ್ಳೋಣ. ಇದು ನಮಗೆ ಉತ್ತೇಜನ ಕೊಡುವಂಥದ್ದಾಗಿದೆ. ಎಫೆಸದವರು ಬರೆದ ಪತ್ರ 3ನೇ ಅಧ್ಯಾಯ ಮತ್ತು ಅದರ 20ನೇ ವಚನವನ್ನು ಓದಿಕೊಳ್ಳೋಣ. ಎಫೆಸ 3 ಮತ್ತು ಅದರ 20ನೇ ವಚನವನ್ನು ಓದಿಕೊಳ್ಳೋಣ. ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ನಮ್ಮಲ್ಲಿ ಕಾರ್ಯ ಸಾಧಿಸುವ
ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ ಆಮೇನ್. ಎಷ್ಟು ಚೆನ್ನಾಗಿದೆ ನೋಡಿ, ಫ್ಯಾಂಟಾಸ್ಟಿಕ್ ಬೈಬಲ್ ವರ್ಸ್. ನಮ್ಮ ಮೈಂಡಲ್ಲಿ ಬಂದಿರಲ್ಲ ಅಂಥದ್ದು, ಇಂಥದ್ದು ಕೇಳಬೇಕು ಅಂತ ಬಂದಿರಲ್ಲ ರೀ, ಆಗಲೇ ಅದನ್ನು ಸಿದ್ಧ ಮಾಡಿದ್ದಾನಂತೆ ಕರ್ತನು. ನನ್ನ ಜೀವಿತದಲ್ಲಿ ನಡೆದಿದೆ ಇದು, ನಮ್ಮ ಕುಟುಂಬ ಜೀವಿತದಲ್ಲಿ ನಡೆದಿವೆ ಇಂಥ ಅದ್ಭುತಗಳು. ಕರ್ತನು ವಿಶೇಷವಾದ ರೀತಿಯಲ್ಲಿ ನಿನ್ನ ಕುಟುಂಬದಲ್ಲಿ ಮಾಡಿದಾನೆ, ಯಾಕಂದ್ರೆ ಇಸ್ರೇಲ್ರಲ್ಲಿ ಮಾಡಿದಂಥ ದೇವರು ಇವತ್ತು ನನ್ನ ನಿನ್ನ ಕರ್ತನಾಗಿದ್ದಾನೆ, ಒಡೆಯನಾಗಿದ್ದಾನೆ. ಆತನು ತನ್ನ ಪ್ರಾಣವನ್ನೇ ಕೊಟ್ಟಿರುವಾಗ ಪೌಲನು ಹೇಳ್ತಾನೆ, ತಂದೆಯಾದ ದೇವರು ತನ್ನ ಮಗನನ್ನೇ ಕೊಟ್ಟ ಮೇಲೆ ಮಗನ ಮುಖಾಂತರ ಸಮಸ್ತವನ್ನು ಕೊಡದೇ ಇದ್ದಾನು ಅಂತ ಪ್ರಶ್ನೆ ಕೇಳ್ತಾನೆ. ಕೊಟ್ಟೇ ಕೊಡ್ತಾನೆ. ಕರ್ತನು ನಿನ್ನನ್ನು ಆಶೀರ್ವದಿಸ್ತಾನೆ. ಕರ್ತನು ನಿನ್ನನ್ನು ಸಾಕಿ ಸಲುಗುತ್ತಾನೆ, ಪರಾಮರಿಸ್ತಾನೆ. ನಿನಗೆ ಕಷ್ಟ ಸಂಕಟಗಳು ಬಂದು ಒದಗಿದ ಅಲ್ಲಿ ಬಂದಿದ್ರು ಕೂಡ ಕರ್ತನು ಅದರ ಎಲ್ಲದರಿಂದ ಬಿಡಿಸ್ತಾನೆ. ಈ ವರ್ಷ ಸಂತೋಷ ಪಡು. ಐ ವಾಂಟ್ ಟು ವಿಶ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್. ಇನ್ನೊಂದು ವಚನ ಬಿಟ್ಟು ಹೋಗಬೇಕು ಅಂತ ನನಗೆ ಆಸೆ ಇದೆ, ಅದು ಫಿಲಿಪ್ಪಿಯವರು ಬರೆದ ಪತ್ರ. ಅದೇ ಮುಂದೆ ಹೋಗೋಣ, ನೆಕ್ಸ್ಟ್ ಪತ್ರ ಅದು. ಫಿಲಿಪ್ಪಿಯವ್ರಿಗೆ ಬರೆದ ಪತ್ರ 4ನೇ ಅಧ್ಯಾಯ. ಇದು ಒಂದು ಸಣ್ಣ ಒಂದು ರೆಸಿಪಿ ಕೊಡ್ತೀನಿ ನಿಮಗೆ. ಒಂದು ನನಗನ್ಸುತ್ತೆ ಇದು ಈ ನಿಮಗೆ ಈ ವ್ಯಾಯಾಮ ಮಾಡೋದು, ಡಯಟ್ ಮಾಡುವಂಥದ್ದೆಲ್ಲ ಇದೆಯಲ್ಲ, ಡಯಟ್ ಅಂದರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಹಾಂ, ಶುಗರ್ ಜಾಸ್ತಿ ಆಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿಂದರೆ ಅನ್ನ ತಿಂದರೆ, ಇದೆಲ್ಲ ಡಯಟಿಂಗ್ ಎಲ್ಲ ಇರ್ತದೆ. ಡಯಟಿಂಗ್ ಸ್ಪಿರಿಚುವಲ್ ಡಯಟ್ಗೆ ಕೆಲವು ಐಟಮ್ಸ್ ಇದೆ ರೀ, ಅದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಇಟ್ಕೊಂಡ್ರೆ ನಮ್ಮ ಜೀವಿತದಲ್ಲಿ ಭಾಳ ಒಳ್ಳೆಯದಾಗ್ತದೆ ಅಂತ ಅನಿಸ್ತದೆ. 4ನೇ ಅಧ್ಯಾಯ ಮತ್ತು 8ನೇ ವಚನವನ್ನು ಓದಿಕೊಳ್ಳುವಾಗ, ಪ್ರಿಯ ಸಹೋದರ ಸಹೋದರಿ, ಈ ವಿಷಯಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಬರೀ ಒಂದು 2 ಸಾರಿ ಓದಿಸ್ತೇನೆ. ಈ ಓದಿಸಿ ಆದಮೇಲೆ ನಾನು ಆಮೇನ್ ಅಂತೇನೆ, ಆದರೂ ಕೂಡ ನಾನು ಒಂದು ಹೇಳಿ ಇಷ್ಟಪಡ್ತೀನಿ ಅಂತಂದರೆ, ಈ ಸಂಗತಿಗಳ ಮೇಲೆ ನಿಮ್ಮ ಮನಸ್ಸನ್ನು ಇಡ್ರಿ, ಹಳೆಯದು ಬೇಡ. ಮುಂದೆ ಹೋಗುವಾಗ ಈ ಸಂಗತಿಗಳ ಒಂದಿಗೆ ನಾವು ಈ ವರ್ಷವನ್ನು ನಾವು ಮುಂದೆ ಹೋಗೋಣ, ಈ ವರ್ಷದಲ್ಲಿ ಮುಂದೆ ಹೋಗೋಣ, ಪ್ರಯಾಣದಲ್ಲಿ ನಾವು ಮುಂದೆ ಹೋಗೋಣ. ಓದ್ಬಿಡೋಣ. ಕಡೆ ಮಾತೇನೆಂದರೆ ಸಹೋದರರೇ, ಯಾವ್ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೋಡಿ, ಸತ್ಯ ಯಾವುದು ಅಂತ ಗೊತ್ತಾದ್ಮೇಲೆ ಅಫ್ಕೋರ್ಸ್ ಬೇರೆ ಬೇಕಾದಷ್ಟು ಮಾತಾಡ್ಬೋದು, ಆದರೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇಷ್ಟೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಏನದು, ಈ ರೆಸಿಪಿ ಕೊಡ್ತೀನಿ ನಿಮಗೆ. ಈ ರೆಸಿಪಿ ಕೊಟ್ಟರೆ ಆತ್ಮಿಕ ಜೀವನಕ್ಕೆ ಅನೇಕ ಆಶೀರ್ವಾದಗಳು, ಮೇಲ್ಗಳು ಆಗ್ತವೆ. ಯಾಕಂದರೆ ಕರ್ತನು ತಾನೇ ಬರೆಸಿಟ್ಟಿದ್ದಾನೆ ಈ ವಾಕ್ಯವನ್ನು. ಕೊನೆಯದಾಗಿ ಇನ್ನೊಂದು ಸಾರಿ ಓದ್ಕೊಳ್ಳೋಣ, ಆಮೇಲೆ ನಾನು ಮುಗಿಸ್ತೇನೆ. ಕಡೇ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಂಬನ್ರಿ. ಕರ್ತನು ಇಂಥ ರೆಸಿಪಿ ಕೊಟ್ಟಿರುವಾಗ ಪ್ರತಿ ದಿವಸ ಇದನ್ನು ಬೆಳಗ್ಗೆ ಎದ್ದು ಓದಿರಿ ಅಂತ ನನ್ನ ಒಂದು ಸಜೆಷನ್ ಆಗಿದೆ, ಒಂದು ಸೂಚನೆ ಆಗಿದೆ. ನಾನು ಇದನ್ನು ನಿಮಗೆ ತಿರುಗಿ ಹೇಳ್ತೇನೆ. ಪ್ರಿಯ ಸಹೋದರ ಸಹೋದರಿ, ಪ್ರಿಯ ಮಕ್ಕಳೇ, ಇದನ್ನು ಓದ್ರಿ. ಕರ್ತನು ನಿಮ್ಮನ್ನು ಹೇಳುವಾದ ರೀತಿಯಲ್ಲಿ ಆಶೀರ್ವದಿಸಲಿ. ಈ ವರ್ಷವೆಲ್ಲ ತನ್ನ ಚಿತ್ತವನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸಲಿ. ನಿನಗೆ ಸಂತೋಷವನ್ನು ತಂದು ಕರ್ತನು ನಿಮ್ಮ ಮುಂದೆ ಆತ ನಿಂತ್ಕೊಂಡಿದ್ದಾನೆ. ಹಿ ವಾಂಟ್ಸ್ ಟು ಬ್ಲೆಸ್ ಯು. ರಿಸೀವ್ ಹಿಮ್ ಆ್ಯಂಡ್ ಯು ವಿಲ್ ರಿಸೀವ್ ಹಿಸ್ ಬ್ಲೆಸ್ಸಿಂಗ್ಸ್. ಪ್ರಾರ್ಥನೆಯಿಂದ ಈ ಕುಟುಂಬವನ್ನು ಮುಗಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಕಳೆದ ವರ್ಷ ಹೋಯಿತು,
ಹೊಸ ವರ್ಷದಲ್ಲಿ ಕಾಲಿಟ್ಟಿದ್ದೇವೆ. ಹಳೆ ಸಂಗತಿಗಳು ಬೇಡ ಅಂತ ಹೇಳಿದ್ದಿ, ಹೊಸ ಸಂಗತಿಗಳನ್ನು ಮಾಡ್ತಾ ಇದ್ದಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ನಮ್ಮನ್ನು ನಡೆಸುವಂಥ ರೀತಿಯನ್ನು ನೋಡಬೇಕಾಗಿದ್ರೆ ಕರ್ತನೆ ನಮ್ಮ ಜೀವಿತದಲ್ಲಿ ಕರ್ತನೆ ಆಶ್ಚರ್ಯ ಉಂಟಾಗಿದೆ. ಕರ್ತನೆ ಕಳೆದ ವರ್ಷದಲ್ಲಿ ಕೂಡ ಆಶ್ಚರ್ಯ ಉಂಟಾಗಿದೆ, ಈ ಹೊಸ ವರ್ಷದಲ್ಲಿ ನೀನು ಅನೇಕ ಅನೇಕ ವಾಗ್ದಾನಗಳೊಂದಿಗೆ ನಮ್ಮೊಂದಿಗೆ ನಮ್ಮ ಹತ್ರ ಬಂದಿದ್ದಿ. ಇದಕ್ಕಾಗಿ ನಿಮಗೆ ಸ್ತೋತ್ರ. ವಾಕ್ಯವನ್ನು ಕೇಳಿರುವಂಥ ಪ್ರತಿಯೊಂದು ಸಹೋದರ ಸಹೋದರಿಯನ್ನು ಒಂದೊಂದು ಮಗುವನ್ನು ನೀನು ಆಶೀರ್ವದಿಸು, ಬಲಪಡಿಸು. ಕರ್ತನೆ ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡಿರುವಾಗ ಅದರ ಹಾಗೆ ನಡೆಯುವ ಕೃಪೆಗೆ ನಮ್ಮ ನಡೆಸು, ಬಲಪಡಿಸು. ನಂಬುವಂತೆ ಕೃಪೆ ಕೊಡು. ಮಾರ್ತಳು ಹೇಳಿರುವಂಥ ಮಾತು ತಿರುಗಿ ನೆನಪು ಬರ್ತದಪ್ಪ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತಿ ಅಂತ ಹೇಳಿದ್ದಿ. ಇದಕ್ಕಾಗಿ ಸ್ತೋತ್ರ. ನಂಬಿಕೆ ಇರಲಿ ಕರ್ತನೆ. ನಮ್ಮನ್ನು ಬಲಪಡಿಸು, ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಿ, ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ ನಮ್ಮ ಸ್ವರ್ಗೀಯ ತಂದೆ, ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಹೊಸ ವರ್ಷದ ಸಂದೇಶವನ್ನು ನೀವು ಕೇಳಿದ್ರಲ್ಲ, ಕರ್ತನು ನಮಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಹಳೆಯದನ್ನು ಮರೆತು ಬಿಡಿರಿ. ಕಳೆದ ವರ್ಷದ ಎಲ್ಲ ಕಹಿ ಘಟನೆಗಳು ನಿಮ್ಮನ್ನು ಒಳಗಡೆನೆ ತಿಂತಾ ಇದ್ರೆ, ನಿಮ್ಮನ್ನು ಬಾಧಿಸ್ತಾ ಇದ್ರೆ, ನಿಮ್ಮನ್ನು ಇನ್ನೂ ಕುಗ್ಗಿಸ್ತಾ ಇದ್ರೆ, ನಾನು ಪ್ರೀತಿಯಿಂದ ನಿಮ್ಮನ್ನು ಕೇಳ್ಕೊಳ್ತೇನೆ, ಕರ್ತನ ಜೊತೆಗೂಡಿ ಮರೆತು ಬಿಡ್ರಿ. ಹೇಗೆ ಮರೆತು ಬಿಡೋದಂದ್ರೆ, ಕರ್ತನು ಮಾಡುವಂಥ ಹೊಸ ಸಂಗತಿಗಳ ಕಡೆಗೆ ನಿಮ್ಮ ಗಮನ ಕೊಡ್ರಿ. ಕರ್ತನು ವಾಗ್ದಾನ ಮಾಡಿದ್ದಾನೆ, ಹೊಸ ಸಂಗತಿಗಳನ್ನು ಮಾಡುವೆನು, ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು, ಆಶೀರ್ವಾದದ ಮಳೆಯನ್ನು ಕರ್ತನು ಸುರಿಸಲಿಕ್ಕೆ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಸಮೃದ್ಧಿಯೆಡೆಗೆ ಮತ್ತೊಂದು ಆವರ್ತಿ ನಡೆಸಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಆದ್ದರಿಂದ ಕೇಳಿದ ಸಂದೇಶವನ್ನು ನಿಮ್ಮ ಹೃದಯದಲ್ಲಿ ನೀವು ಧ್ಯಾನ ಮಾಡ್ರಿ ಮತ್ತು ಕರ್ತನಿಂದ ಎದುರು ನೋಡ್ರಿ. ನಿಮ್ಮ ಕುಟುಂಬದಲ್ಲಿ, ನಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ಕರ್ತನು ವಾಗ್ದಾನ ಮಾಡಿರುವ ಹೊಸ ವಿಷಯಗಳನ್ನು ನಾವು ಎದುರು ನೋಡುತ್ತಾ ಈ 2021 ಇಸವಿಯನ್ನು ನಾವು ಎದುರು ನೋಡೋಣ. ಮತ್ತು ಮರಿಬೇಡ್ರಿ, ತೆರೆಯ ಮೇಲೆ ಕಾಣುವಂಥ ಈ ದೂರವಾಣಿ ಸಂಖ್ಯೆಗೆ ದಯಮಾಡಿ ಕರೆ ಮಾಡಿ ವಿಶ್ ಮಾಡ್ರಿ. ನಮ್ಮ EBC ಕೂಡ ನೀವು ವಿಶ್ ಮಾಡ್ರಿ ಮತ್ತು ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಲ್ಲಿ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಈಗ ಕೂಟವನ್ನು ಸಭಾಪಾಲಕರು ಪ್ರಾರ್ಥನೆಯೊಂದಿಗೆ ಮತ್ತು ಆಶೀರ್ವಾದ ವಚನದೊಂದಿಗೆ ಮುಗಿಸ್ಲಿಕ್ಕಿದ್ದಾರೆ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ಈವರೆಗೆ ಕಾದಿದ್ದಿ, ಕಾಪಾಡಿದ್ದಿ, ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಕಳೆದ ವರ್ಷದಲ್ಲಿ ಕರ್ತನೆ ಅನೇಕ ಘಟನೆಗಳು ನಡೆದರೂ ಕೂಡ ನಮ್ಮನ್ನು ನೀನು ತಿರುಗಿ ಸಂಧಿಸಿ ಹೇಳಿರುವಂಥ ಮಾತು, ಹಳೆಯವುಗಳನ್ನು ನಿಮ್ಮ ನೆನಪಿಗೆ ತರಬೇಡ್ರಿ ಅಂತ ಹೇಳಿದ್ದಿ. ಇದಕ್ಕಾಗಿ ಸ್ತೋತ್ರ. ಈಗೋ ಹೊಸದನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಕರ್ತನೆ ನಿಜವಾಗ್ಲಪ್ಪ. ಅರಣ್ಯದಲ್ಲಿ ಮಾರ್ಗ ಏರ್ಪಡಿಸುವವನು ನೀನೊಬ್ಬನೇ. ಇದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಮರುಭೂಮಿಯಲ್ಲಿ ನದಿಗಳನ್ನು ಹರಿಸುವವನು ನೀನು. ಕರ್ತನೆ ಬಾ ಇವತ್ತು ನನ್ನ ನಮ್ಮೊಬ್ಬೊಬ್ಬರ ಕುಟುಂಬದಲ್ಲಿ ಕಳೆದು ಹೋಗಿರುವಂಥ ಕರ್ತನೆ ಅಥವಾ ಕಳೆದು ಹೋಗಿರುವಂಥ ಸಂತೋಷವನ್ನು ತಿರುಗಿ ತುಂಬಿ ನಿನ್ನ ಆನಂದವನ್ನು ಪರಿಪೂರ್ಣ ಮಾಡಿ ಕರ್ತ ನಮ್ಮ ಜೀವಿತದಲ್ಲಿ ನಿನ್ನನ್ನು ತಿರುಗಿ ನಾವು ಅಡ್ಡಬಿದ್ದು ಸ್ತೋತ್ರ ಮಾಡುವಂತೆ ನಮ್ಮನ್ನು ನಡೆಸ್ತಾ ಇದ್ದೀವಿ. ಇದಕ್ಕಾಗಿ ನಿಮಗೆ ಸ್ತೋತ್ರ. ಮಹಿಮೆ 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 ನಿನ್ನದೇ ಕರ್ತನೆ. ಇವತ್ತು ಒಂದೊಂದು ಕುಟುಂಬದಲ್ಲಿ ನಿನ್ನ ಆಶೀರ್ವಾದ ಇರಲಿ, ಬಲಪಡಿಸು, ಆಶೀರ್ವದಿಸು. ಈ ವರ್ಷವೆಲ್ಲ ಕರ್ತನೆ ನಾವು ನೂತನ ಸ್ವಭಾವವುಳ್ಳವರಾಗಿ ಹೊಸ ದೃಷ್ಟಿಯೊಂದಿಗೆ ಅಥವಾ ಹೊಸ ದರ್ಶನಗಳೊಂದಿಗೆ ಹೊಸ ಕನಸುಗಳೊಂದಿಗೆ ನಾವು ಹೆಜ್ಜೆ ಇಡುವಂತೆ ಕೃಪೆ ಕೊಟ್ಟು ನಡೆಸು, ಬಲಪಡಿಸು, ಆಶೀರ್ವದಿಸು. ಕರ್ತನೆ ಪ್ರಾರ್ಥನೆ ಕೇಳಿದ್ದೀನಿ, ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದ ಬೇಡಿದ ನಮ್ಮ ಸ್ವರ್ಗೀಯ ತಂದೆ, ಆಮೇನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಿಮ್ಮ ಮನೆಯಲ್ಲಿ ನೀವು ಎದ್ದು ನಿಂತ್ಕೊಳ್ಬೋದಲ್ಲ, ಕರ್ತನನ್ನು ಗೌರವಿಸುವಂತೆ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ, ಆತನ ಸಹವಾಸ, ಆತನ ಪ್ರೀತಿಯ ಫಲ, ಆತನ ವರಗಳು, ಆತನ ಬಲ ನಮ್ಮೆಲ್ಲರ ಸಂಗಡ ವೀಕ್ಷಿಸಿರುವಂಥ ಒಂದೊಂದು ಕುಟುಂಬದ ಸಂಗಡ ಹೇಗೂ ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗೂ ಇರಲಿ, ಆಮೇನ್.